ಇವತ್ತಿನ ಫ್ಯಾನ್ಸಿ, ಇವತ್ತಿನ ಏನ್ ಫ್ಯಾನ್ಸಿ, ಯಾವ ಮೊಬೈಲ್ ತೆಗೀಲಿ, ಯಾರು ತೆಗೀಲಿ, ಅದು ಕರಿಮಣಿ ಮಾಲೀಕ ನೀವರಲ್ಲಿ ಒಂದು ನೋಡ್ಬೇಕು. ನೀವು ನಾಳೆ ಬೆಳಿಗ್ಗೆ ಏನಾದ್ರು ಹೆಣ ಹೊರವ್ರ ಸಂಘ ಅಂತ ಮಾಡಿ, ಮಾಡಿದ್ರೆ ಹೆಣ ಹೊರವ್ರ ಸಂಘ ಉಕ್ಕೂಟ ಅಂತ ಮತ್ತೊಂದು ಕಾಟ ಕೋಳಿಗೆ ಬೇಕು. ಚರ್ಚೆ ನಡೆಯೋದು ಇದೇ ಚೌಡಿಕಲ್ಲು ಈ ಚೌಡಿಕಲ್ಲ ಅಲ್ಲ ಅಂತ. ಮೊದಲಿದ್ದವ್ರು ಯಾರೋ ಕೋಳಿ ಊಟ ಮಾಡ್ಬೇಕಂತ ಅರ್ಜೆಂಟ್ ಇದ್ದವ್ರು ಯಾವ್ದಾರ ಕುಯ್ಯ ಕುಯ್ದು ಹೋಗೋದು. ಜನಪದ ಇದು ಜನಪದ ಅಂದ್ರೆ ಅದು ಧರ್ಮಾತೀತ. ಜನಪದ ಅನ್ನೋದು ಜಾತ್ಯಾತೀತ. ಜನಪದ ಅನ್ನೋದೇ ಧರ್ಮ. ಇಲ್ಲಿ ನಮ್ಮಲ್ಲಿ ಕಡೂರಿನ ಅಂತರ್ಗತ ದೇವರಿಗೆ ವೈಭವದ ಪೂಜೆ ಆಸಾದಿ ಹೇಳೋದು. ಆಸಾದಿ ಸೀನ್ ಒಳ್ಳೆ ರೇಷಿನ ಸೀರೆ ಒಳ್ಳೆ ಬೋಸುಡಿ ಬಾರೆ ಬೈಲಿಗೆ ವಿದ್ಯಾರ್ಥಿನಿ ತರುಣಿಯೊಬ್ಬಳು ಕುಡಿದು ಎಂಜಿ ರೋಡ್ನಲ್ಲಿ ಓಡಾಡುತ್ತಿರುವ ದೃಶ್ಯ ಪುರುಸೋತಿದ್ದೆ ತೋರಿಸೋದು. ಈ ಗಂಡಸರುಗಳು ದಿನ ತೆಗಿಬೇಕಾಗ್ತದೆ ವೀಡಿಯೋ, ದಿನ ಅದೇ ಸೀರಿಯಲ್ ಬರ್ತಾರೆ. ಇವ್ರದಕ್ಕೆ ಸುದ್ದಿ ಇಲ್ಲ. ಆಗ ಒಳಗಡೆ ಕೂತಿರ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಶೀಲಕ್ಕ. ಸುತ್ತ ಸಿಮೆಂಟ್ ಹಾಕಿ ಕಾಂಕ್ರೀಟ್ ಮೆತ್ತ ಬಿಟ್ರಂದ್ರೆ ಒಳಗಡೆ ನಾಗಪ್ಪ ಒಳಗೆ ಕೃಷ್ಣ ಹಿಂಗೆ ಕೊಳಗ ಇಟ್ಕೊಂಡು ಹೇಳಂತ ನಿಂಗೆ ಫೋಟೋ ತೆಗೆಸ್ಕೊಳ್ಸಿದ್ದ ಕೃಷ್ಣ ಒಂದ್ಸತಿ ಹಿಂಗು ಗೊತ್ತಿಲ್ಲ. ಮಠದ ಆವರಣದಲ್ಲಿ ನಡೀತಿರ್ತಕ್ಕಂತ ಕಾರ್ಯಕ್ರಮ ಸಾಮಾನ್ಯವಾಗಿ ಸ್ವಾಮೀಜಿಯವರೆಲ್ಲ ಭಗವದ್ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರ ಆಶೀರ್ವಚನನೇ ಲಾಸ್ಟ್. ಹಾಗಾಗಿ ಇವತ್ತು ನನ್ನ ಸಭೆಯಲ್ಲೇ ಅಧ್ಯಕ್ಷರು ಮಾತಿನ ನಂತರ ಉಪನ್ಯಾಸಕರ ಮಾತು ಇರಲಿ, ಇದೊಂಥರ ಎಲ್ಲ ಚೆನ್ನಾಗಿರುತ್ತೆ. ನೈಸ್. ಒಂದು ಉದ್ಘಾಟನೆ ಮಾಡಿದ ಬಾಲಾಜಿಯವರು ಮಾತಾಡಿರ್ತಕ್ಕಂಥ ಮಾತು ಸ್ವಲ್ಪವೇ ಮಾತಾಡಿದ್ರು ಅವರು, ಆದರೆ ತುಂಬ ನನಗಿಷ್ಟವಾದಂಥ ಶಬ್ದಗಳನ್ನು ಬಳಸಿದೆ. ಅದೇನು ಅಂದರೆ ಜನಪದ ಅಂದರೆ ಧರ್ಮಾತೀತವಾದದ್ದು, ಜನಪದವೇ ಒಂದು ಧರ್ಮ ಅಂತ. ನಿಜಕ್ಕೂ ನನಗೆ ಅದನ್ನು ನಾನು ಆಯ್ಕೆ ಮಾಡಿಕೊಂಡೆ. ಅದಾದಮೇಲೆ ಪ್ರಮಾಣ ವಚನ ಬೋಧಿಸ್ಲಿಕ್ಕೆ ಬಂದಂತಹ ಸೂರ್ಯವರು ಸಹಿತ ಜನಪದ ಬದುಕು ಬಗ್ಗೆ ಅವರು ಮಾತಾಡ್ತಾ ಹೇಳಿದರು. ಉಪನ್ಯಾಸ ಒಂಥರದಲ್ಲಿ ನಮ್ಮ ಎಸ್ ಎಸ್ ವೆಂಕಟೇಶ್ ಅವರು ಭಾರಿ ಚೆನ್ನಾಗಿ ಮಾಡಿದರು. ಹಾಡನ್ನೇ ಹೇಳಿ ಜನರಿಗೆಲ್ಲ ಖುಷಿ ಮಾಡಿಸಿ ಏನು ಹೇಳಬೇಕು ಅದನ್ನು ಹೇಳಿದ್ದಾರೆ. ಇನ್ನು ಅಭಿಜಾತ ಕಲಾವಿದರು ನಮ್ಮ ಸುಮಕೋಡಿ ವಿವೇಕಾನಂದ. ನಾವೆಲ್ಲ ಹೈಸ್ಕೂಲ್ ದಿನಗಳಲ್ಲಿ ಅವ್ರ ತಂಡ ಬಂದರೆ ನಮ್ಗೆ ಶಿಟಿ ಹೊಡೆಯ ಕೆಲಸ. ಅದ್ಭುತವಾದ ತಂಡದ ನಡೆಸ್ತವರಿದ್ದ ಯುವಜನ ಒಕ್ಕೂಟ ಸಂಭ್ರಮಿಸ್ತಿದ್ದಂಥ ದಿನಗಳಲ್ಲಿ ನನ್ನ ಮಾರ್ಗದರ್ಶಕರಾದಂಥ ರಮೇಶ್ ಭಟ್ರು ಸಹಿತ ಜನಪದದ ಬಗ್ಗೆ ಭಾರಿ ಆಸಕ್ತಿಯನ್ನು ಹೇಳಿದ. ಜಲಮರ ಸುಬ್ರಾಯರ್ನವರು ಚೆನ್ನಾಗಿ ಹೊಗಳಿದ್ದಾರೆ. ಯಾಕೆ ಅಂತಂದರೆ ಆ ಪೆಟಗೆರೆ ಸೊಸೈಟಿ ಚಂದ ಆಗಬೇಕಾದ್ರೆ ಜಲಮರ ಸುಬ್ರಾಯರ್ ಮಗನು ಕಾರಣ ಅಂತ ನನಗೆ ಗೊತ್ತಿದೆ. ಹಾಗಾಗಿ ರಮೇಶ್ ಭಟ್ರು ಬುದ್ಧಿವಂತ, ಹಾಗಾಗಿ ಅದನ್ನು ಒಂದು ಕೃತಜ್ಞತೆ ಮಾತಾಡ ಒಬ್ಬ ತಂದೆಗೆ ಖುಷಿ ಆಗ್ತದೆ ನಿಮ್ಮಂಥವ್ರಿಗೆ ಮಾತಾಡೋದ್ರೆ. ಆಮೇಲೆ ಶೈಲಕ ಅಂತೂ ಒಂಥರ ಏನು ಶಿಗ್ಗೇರಿ ತಾಲೂಕಿನಲ್ಲಿ ಈ ಪಕ್ಷಾತೀತ ವ್ಯಕ್ತಿಗಳೆಲ್ಲೂ ಸಿಕ್ಕಲ್ಲ ಸೂರ್ಯವರು, ಭಾರಿ ಸಮಸ್ಯೆ ನಿಮಗೆ. ಎಲ್ಲರೂ ಒಂದೊಂದು ಪಕ್ಷಕ್ಕೆ ನೇತಾಡ್ಕೊಳ್ಳೋದೆ ಎಲ್ಲರೂ, ಮತ್ತೊಂಥರ ಅದು ಕಾಲದ ಅನಿವಾರ್ಯತೆ ಒಂದೊಂದು ಪಕ್ಷಕ್ಕೆ ನೇತಾಡ್ಕೊಳ್ಳೋದು. ಅಂಥ ಹೊತ್ತಿನಲ್ಲಿ ಈ ಕೆಲವೇ ಕೆಲವು ಪಕ್ಷಾತೀತವಾಗಿ ಇದ್ದು ಎಲ್ಲರಲ್ಲೂ ಒಂದು ವಿಶ್ವಾಸವನ್ನು ಗಳಿಸ್ತಕ್ಕಂಥ ಒಂದು ಮನಸ್ಥಿತಿ ಇರ್ತಕ್ಕಂಥವ್ರು ನಮ್ಮ ಮಾತೃಸ್ವರೂಪಿಣಿಯವರು ಶೈಲಜಾ ರತ್ನಾಕರಗಡೆ ಅವರು ಮಾತಾಡಿದ್ದಾರೆ. ಮಹಿಳಾ ಜನಪದ ಒಕ್ಕೂಟದ ಏನು ಇತ್ತೀಚೆಗೆ ನಾವು ಅದು ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ ಅಂತ ಹೇಳಿದರೆ ಜ್ಯೋತಿ ಅವರಿದ್ದಾರೆ, ಅವರು ಗಮನಿಸ್ತಾ ಇದ್ದೀನಿ. ಜನ ಎದ್ದೋದ್ರೆ ಎಲ್ಲ ಅರ್ಶಿನ ಕುಂಕುಮ ತಗೊಳ್ಳದೆ ಹೋಗ್ಬಿಡ್ತಾರೆ ಅಂತ ಹೇಳಿ ಅದನ್ನು ಜಾಗ್ರತೆಯಿಂದ ಎಲ್ಲ ಕಡೆಗೂ ವಿತರಣೆ ಮಾಡೋ ಕೆಲಸನ ತುಂಬ ಜವಾಬ್ದಾರಿಯುತವಾಗಿ ಮಾಡಿದ್ದಾರೆ. ಅದೇ ಒಂದು ಹೆಣ್ತನ, ಅದೇ ಜನಪದ, ಅದೇ ಹೆಣ್ತನ, ಅದೇ ಜನಪದ. ಆಮೇಲೆ ನಮ್ಮ ಓಡಿತೋಟ ರತ್ನಾಕರ್ ಅವ್ರ ಬಗ್ಗೆ ಏನು ಕೇಳೋದು ಬೇಡ ನನಗೆ. ನಾನೇನಾದರೂ ಅವ್ರ ಬಗ್ಗೆ ಕೂರಿಸ್ಕೊಂಡು ಕತೆ ಹೇಳಿದ್ರೆ ಮೊನ್ನೆ ಹೇಳಿದ್ದೀನಿ ನಾನು, ಒಂದು ಗಂಟೆ ಹೇಳಿದ್ದೀನಿ ನಾನು ಕತೆ. ಇಂಥ ಒಂದು ಜನಪದ ಕಾವ್ಯಗಳಿವೆ. ಅವರು ಮೊಬೈಲಲ್ಲಿ ಅವರು ಟೋನ್ ನೋಡ್ಬೇಕು, ರಿಂಗ್ ಮಾಡಿದ್ರು ಗುರುವೇ ನಿನ್ನ ಆಟ ಬಲ್ಲವರು ಯಾರ್ಯಾರು ಅಂತ ಹೇಳಿದ್ರು. ನಾವು ಹಂಗಾಗಿ ನಾವು ಏನು ಆಟ ಆಡಬೇಕಾದ್ರೂ ಫಸ್ಟ್ ರತ್ನಾಕರಿಗೆ ಹೇಳ್ಬೋದು, ಹೇಳಿದ ಮೇಲೆ ಮತ್ತೆ ಗುರುವಿನ ಆಶೀರ್ವಾದ ಸಿಕ್ಕಿದ ಮೇಲೆ ಮತ್ತೆ ಉಳಿದಿದ್ದು ನಮ್ಮ ಆಟಗಳು. ರತ್ನಾಕರ್ ಅವರು ಸಹಿತ ಒಳ್ಳೆ ಸಂಘಟಕ, ಯುವಜನ ಒಕ್ಕೂಟ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ, ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವ, ಒಳ್ಳೆ ಕೆಲಸಗಳನ್ನೆಲ್ಲ ಮಾಡಿದ್ರು. ರಮೇಶ್ ಅವರು ಅಂತೂ ಭಾರಿ ಗಟ್ಟಿಯಾಗಿ ಹೇಳಿದ್ರೆ ಆಶೀಶ್ ದೇವಾಡಿಗೆ ಏನು ಹೆದರಿಕೆ ಇಲ್ಲ, ಮತ್ತು ಪೇಟೆಯಲ್ಲಿ ದೈಲಿ ಸಿಕ್ಕರ್ ಅವರೇ ನಾವೆಲ್ಲ ರೀತಿಯಲ್ಲಿ ನಿಮ್ಮ ಬೆಂಬಲಕ್ಕಿದ್ದೀವಿ ಅಂತ ಹೇಳಿದ್ದಾರೆ. ಬ್ಯಾಂಕಲ್ಲಿ ಡಿ ಸಿ ಸಿ ಬ್ಯಾಂಕಲ್ಲಿ ಎಲ್ಲ ಡೈರೆಕ್ಟರ್ ಆದವರು ಕೆಲಸ ಮಾಡಿದವರು, ಏನು ಹಾರ್ಡ್ವೇರ್ ಅಂಗಡಿ ಇಟ್ಕೊಂಡಿದ್ದಾರೆ, ವ್ಯವಹಾರ ಇದೆ. ಆಶೀಶ್ ಇನ್ನೇನು ಹೆದರಬೇಕಾಗಿಲ್ಲ, ಜನಪದ ಸಮ್ಮೇಳನ ಕಾರ್ಯಕ್ರಮಕ್ಕೆಲ್ಲದಕ್ಕೂ ಸಹಿತ ಗಟ್ಟಿಯಾದ ಮೊದಲ ಸ್ಪಾನ್ಸರ್ ಒಬ್ಬರು ನಿಮಗೆ ಸಿಗ್ತಾರೆ ಕಮಿಟ್ಮೆಂಟ್. ಒಳ್ಳೆಯ ಮಾತುಗಳನ್ನು ನಾವು ಹೇಳಿದ್ದೇವೆ.
ಆಮೇಲೆ ಆಶೀಶ್ ಅಂತೂ ನಾನು ಚಿಕ್ಕವನು ಚಿಕ್ಕವನು ಅಂತ ಹೇಳ್ದ. ಅವನು ಮೊದಲು ಹೇಳ್ದ ಒಂದು, ಸರ್ ನನ್ಗೆ ಯಾವ್ದಾರು ಒಂದು ಅಧ್ಯಕ್ಷ ಅಂತ ವಹಿಸ್ಕೊಂಡು ಕೂಡಲೇ ಹಿಂಗೆಲ್ಲ ಸಮಸ್ಯೆ ಬರ್ತದಂತ ಮೊನ್ನೆನೆ ಗೊತ್ತಾಗಿದ್ ನನಗೆ ಅಂತ. ಇದು ನಿಂಗೆ ಪ್ರಾರಂಭ, ಇದು ನಿನಗೆ ಪ್ರಾರಂಭ. ಇಲ್ಲೇ ಯಾವುದೇ ಸಂಸ್ಥೆಯಲ್ಲಿ ನಿನಗೊಂದು ಹೊಣೆಗಾರಿಕೆ ಜವಾಬ್ದಾರಿ ಅಂತ ಅಂದ್ರೆ ಒಬ್ಬೊಬ್ಬಂದು ಕಾಲಿಗೆ ನೆತ್ತಾಡ್ಕೊಂಡು ಹಾಗೆ ಹೋಯ್ತು. ಜನಪದ ಅದೇ ಜನಪದ, ಹಂಗೆಲ್ಲ ಇರೋದೇ ಬದುಕು. ಅಂದ್ರೆ ಆಶೀಶ್ಗೆ ಚಿಕ್ಕ ಹುಡುಗ, ಆದ್ರೆ ನಾವೆಲ್ಲ ಜೊತೆಯಾಗಿ ನಿಂತರೆ ಒಳ್ಳೆ ಕೆಲಸವನ್ನ ಮಾಡ್ಬೋದು ಅನ್ನುವಂತ ಪ್ರಜ್ಞೆ ಇರ್ತಕ್ಕಂಥವನು. ಮೋಸ್ಟ್ಲಿ ನಾಗೇಶ್ ಕಾಮತ್ ಅವನನ್ನು ಪರಿಚಯ ಮಾಡಿಕೊಟ್ಟ ರೀತಿ ಇದೆಯಲ್ಲ, ಇನ್ನಷ್ಟು ಅದಕ್ಕಿಂತ ಚೆನ್ನಾಗಿ ಅವನನ್ನು ಇನ್ಯಾರು ಸಹಿತ ಪರಿಚಯ ಮಾಡಿಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಮತ್ತು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ರೂಪಿಸಿದ್ರು. ಯಾವ್ಯಾವ ರೀತಿ ರೂಪಿಸಿದ್ರು ಅಂತಂದ್ರೆ, ಹಿರಿಯರಾದಂಥ ಧರ್ಮಣ್ಣನವರಿಂದ ಹಿಡಿದು ಕಿರಿಯ ವಿದ್ಯಾರ್ಥಿನಿಯವರೆಗೂ ಸಹಿತ ಸನ್ಮಾನ ಮಾಡ್ತಕ್ಕಂಥದ್ದು. ನಮ್ಮ ಉದಯ, ನನಗೆ ಅವನಿಗೆ ಪೇಂಟ್ ಹೊಡಿಯೋದು ಗೊತ್ತು, ಕುಸ್ತಿ ಮಾಡೋದು ಗೊತ್ತಿತ್ತು ನನಗೆ, ಅವ ಹುಲಿ ಕುಣಿತ ಮಾಡ್ತಾನಂತ ನನಗೆ ಇವತ್ತೇ ಗೊತ್ತಾಗಿತ್ತು. ನಾನು ಯಾರು ಹೇಳಿದ್ರು ಆನೆಗೊಂದು ಉದಯ ಅವರಿಗೆ ಸನ್ಮಾನ ಅಂತ, ನನಗೆ ಗೊತ್ತಿರೋ ಉದಯನೇ ಇದು, ಇವನು ಯಾವ ಕಾಲದಲ್ಲಿ ಹುಲಿ ಕುಣಿತ ಮಾಡ್ತಾನೆ, ಬಟ್ ಅವ ಹುಲಿನೇ ಅನ್ನೋಂಥರ ಐವತ್ತು ಹುಲಿನೇ ಅವನಿಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು. ಒಂದು ಪುಸ್ತಕ ಬಿಡುಗಡೆ ಮಾಡ್ತಕ್ಕಂಥದ್ದು, ಚಂದನ ಅಂತಕ್ಕಂಥ ಹೆಣ್ಮಗಳ ಪುಸ್ತಕ, ಅವಳ ನುಡಿನೂ ಓದದೆ ನಮ್ಮ ಸಾಹಿತ್ಯ ಕಾತ್ಯಾಯಿನ ಕುಂಚಿ ಬೆಟ್ಟು ಬರ್ತಕ್ಕಂಥ ಮುನ್ನುಡಿನ ಒದ್ದೆ, ಎರಡು ಮೂರು ಪದ್ಯ ಓದ್ದೆ. ಸ್ವಲ್ಪ ಆಕೆ ಏನಾದರೂ ಪ್ರಯತ್ನ ಮಾಡಿದ್ರೆ, ಅಧ್ಯಯನಶೀಲರಾದ್ರೆ ಹೆಚ್ಚು ಒಳ್ಳೆ ಪದ್ಯಗಳನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಆ ಹೆಣ್ಮಗಳಿಗೆ. ನಮ್ಮ ಕೊಪ್ಪದ ನಾಗಶ್ರೀ ಕೈಲಿ ಹಾಡನ್ನು ಹೇಳಿಸಿದ್ರಿ, ಇಲ್ಲಿ ಬೇಂದ್ರೆಯ ಹಾಡನ್ನು ಹೇಳಿದ್ರು. ಇವೆಲ್ಲ ಯಾಕೆ ಅವಲೋಕನ ಮಾಡಿದೆ ಅಂದರೆ, ನಾನು ಕೊನೆ ಮಾತಾಡತ್ತಿಗೆ ಇಡೀ ಕಾರ್ಯಕ್ರಮ ಏನು ನಡೀತು ಅಂತ ಒಂದು ಹೇಳಬೇಕಲ್ಲ ಪ್ರಧಾನ ಉಪನ್ಯಾಸ ಅಂತಂದರೆ, ಅದಕ್ಕೆ ಈ ಮಾತುಗಳನ್ನೆಲ್ಲ ಹೇಳ್ತಾ ಬಾಲಾಜಿಯವರು ಏನು ಪ್ರಸ್ತಾಪ ಮಾಡಿದರು, ಜನಪದ ಅಂದರೆ ಅದು ಧರ್ಮಾತೀತ, ಜನಪದ ಅನ್ನೋದು ಜಾತ್ಯಾತೀತ, ಜನಪದ ಅನ್ನೋದೇ ಧರ್ಮ. ಜನಪದ ಯಾವ ಧರ್ಮ ಅಂದರೆ, ನಾವೆಲ್ಲ ಧರ್ಮಗಳನ್ನು ನಾವು ಒಂದು ಸಾಂಸ್ಥಿಕ ಸ್ವರೂಪ ಕೊಟ್ಟು ನಾವು ಚರ್ಚೆ ಮಾಡ್ತಿರ್ತಕ್ಕಂಥ ಹೊತ್ತಿನಲ್ಲಿ ಜನಪದ ಯಾಕೆ ಒಂದು ಧರ್ಮ ಅಂದರೆ, ಅದು ಕಾಯಕ ಜೀವಿಗಳ ಪದ್ಯ, ಅದು ಬೆವರಿನ ಧರ್ಮವನ್ನು ಪಾಲನೆ ಮಾಡ್ತಿರ್ತಕ್ಕಂಥವರ ಮಂತ್ರ. ಬೆವರಿನ ಧರ್ಮ, ಯಾರು ಶ್ರಮಿಕರಿದ್ದಾರೆ, ರೈತರಿದ್ದಾರೆ, ಕೃಷಿಕರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಅವರುಗಳು ತಮ್ಮ ಅಭಿವ್ಯಕ್ತಿಯನ್ನು ಅವರನ್ನ ಹಾಕೊಂಡ್ಲಿಕ್ಕೆ ಇಟ್ಕೊಂಡಿರ್ತಕ್ಕಂಥ ಮಹಾನ್ ಮಂತ್ರಗಳು ಅದು. ಆದ್ರಿಂದ ಆ ಕಾಲದವನ್ನು ಅದು ಪ್ರತಿಫಲನ ಮಾಡುತ್ತೆ. ನಾವೇನು ತಲೆಬಿಸಿ ಮಾಡೋದೇನು ಬೇಡ. ಒಂದು ಮಾತಿದೆ, ಇವತ್ತಿನ ಫ್ಯಾನ್ಸಿ ಇದೆಯಲ್ಲ, ದಟ್ ವಿಲ್ ಬಿ ದ ಟುಮಾರೋಸ್ ಫೋಕ್ ಅಂತ. ಇವತ್ತೇನು ಫ್ಯಾನ್ಸಿ ಇದೆ ಅದು ಭವಿಷ್ಯದಲ್ಲಿ ಬರ್ತಕ್ಕಂಥ ಒಂದು ಜನಪದ. ಇವತ್ತಿನ ಫ್ಯಾನ್ಸಿ, ಇವತ್ತಿನ ಏನು ಫ್ಯಾನ್ಸಿ, ಯಾವ ಮೊಬೈಲ್ ತೆಗೀಲಿ, ಯಾರು ತೆಗೀಲಿ, ಅದು ಕರಿಮಣಿ ಮಾಲೀಕ ನೀನು, ಇದು ಇವತ್ತಿನ ಫ್ಯಾನ್ಸಿ ಅಂತ ತಿಳ್ಕೊಂಡ್ರೆ ಭವಿಷ್ಯದಲ್ಲಿ ಜನಪದ ಕರಿಮಣಿ ಮಾಲೀಕ ನೀನಲ್ಲ ಅಂತ. ಯಾವ್ದನ್ನ ಕೇಳ್ತೀವಿ, ಯಾಕೆ ಕೇಳ್ತೀವಿ, ಪಾಪ ಅವನು ಯಾರಪ್ಪ ಅದನ್ನ ಕೇಳ್ಕೊಂಡು ಬೇಜಾರಾಗಿ ಆತ್ಮಹತ್ಯೆ ಮಾಡ್ಕೊಂಡಂಥದ್ದು ಅದಕ್ಕೆ ಮಾಡ್ಕೊಂಡು ಬಿಟ್ಟು ಪ್ರಶ್ನೆ ಬೇರೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಇತ್ತಾಗ ಯಾವುದು ಇವತ್ತು ನಮಗೆ ಫ್ಯಾನ್ಸಿ ಅಂತ ಕಾಣುತ್ತೆ, ಯಾವುದು ಇವತ್ತಿಗೆ ಅವಾಸ್ತವ ಅಂತ ಅನ್ನತ್ತೆ, ಯಾವುದು ಇವತ್ತಿಗೆ ಅಯ್ಯೋ ಇದು ಸಂಸ್ಕೃತಿ ನಮ್ಮ ಸಂಸ್ಕೃತಿದ ಅಲ್ಲಪ್ಪ ನಮ್ಮ ಪರಂಪರೆದ ಅಲ್ಲಪ್ಪ ಅಂತ ಹೇಳ್ತಿದ್ದೀವಿ, ಅದು ನಾಳೆ ದಿನಗಳಲ್ಲಿ ಜನಪದವಾಗ್ತದೆ ಅನ್ನುವಂಥದ್ದು ಒಂದು ಸಿದ್ಧಾಂತ. ನಾಳೆ ದಿನದಲ್ಲಿ ಜನಪದ ಆಗಿದೆ. ಜನಪದ ಯಾಕೆ ಭಾರಿ ಮುಖ್ಯವಾದದ್ದು ಅಂದರೆ, ಜನಪದ ಅನ್ನುವಂಥದ್ದು ಪ್ರಜಾಪ್ರಭುತ್ವವಾದ, ನನಗೆ ಭಾರಿ ಮುಖ್ಯವಾದದ್ದು ಪ್ರಜಾಪ್ರಭುತ್ವವಾದ ಜನಪದ. ಅವರು ಯಾರಿಗೆ ಬೇಕಾದ್ರು ಏನು ಬೇಕಾದ್ರು ಹೇಳಬಲ್ಲರು, ಊರ ಯಜಮಾನನಿಂದ ಹಿಡಿದು ದೇವತೆಯವರೆಗೆ ಏನು ಬೇಕಾದರೂ ಅವ್ರು ಹೇಳಬಲ್ಲರು, ಅದು ಜನಪದದ ಶಕ್ತಿ. ಅದು ಯಾಕೆ ಅಂತಂದ್ರೆ, ಯಾವಾಗ ಧರ್ಮ ಅಪ್ರಜಾಪ್ರಭುತ್ವವಾಗ್ತದೆ ಆಗ ಮೂಲಭೂತವಾದ ಹುಟ್ಟುತ್ತೆ. ಅದು ಎಲ್ಲಿ ಯಾವ ಧರ್ಮನೇ ಆಗಿರಲಿ, ಅಲ್ಲಿ ಯಾವಾಗ ಧರ್ಮವನ್ನ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಯಾವಾಗ ಧರ್ಮದ ಕಟ್ಟುಪಾಡುಗಳನ್ನು ವಿಮರ್ಶೆ ಮಾಡಲಿಕ್ಕೆ ಆಗೋದಿಲ್ಲ, ಯಾವಾಗ ತನಗೆ ಇಷ್ಟವಾದ ದೇವರ ಜೊತೆಗೆ ಆತನ ತಪ್ಪು ಒಪ್ಪುಗಳನ್ನ ಆತ ಹೊರ ಕೊಡದಿದ್ದನ್ನ ಜಗಳ ಮಾಡಿ ಬೇಡಲಿಕ್ಕೆ ಆಗೋದಿಲ್ಲ, ಅವತ್ತು ಆ ಧರ್ಮ ಆ ಪರಂಪರೆ ಅನ್ನೋದು ಅಪ್ರಜಾಪ್ರಭುತ್ವಗೊಂಡು ಅದು ಮೂಲಭೂತವಾದಕ್ಕೆ ಹೋಗುತ್ತೆ. ಅದು ಜನಪದರು ಮೂಲಭೂತವಾದಿಗಳಲ್ಲ. ಜನಪದರು ಎಷ್ಟು ಡೆಮೋಕ್ರೆಟಿಕ್ ಅಂದ್ರೆ, ನಾನು ಮೊನ್ನೆ ಎಲ್ಲದನ್ನ ಪ್ರಸ್ತಾಪ ಮಾಡಿದೆ, ಇಲ್ಲಿ ನಮ್ಮಲ್ಲಿ ಕಡೂರಿನ ಅಂತರ್ಗತ ದೇವರಿಗೆ ಬೈಗುಳದ ಪೂಜೆ ಆಸಾದಿ ಹೇಳೋದು ಏನಂತ, ರೇಷಿಮೆ ಸೀರೆ ಆಸಾದಿ ಸೀರೆ ರೇಷಿಮೆ ಸೀರೆ ಬೋಸೂಡಿ ಬಾರೆ ಬೈಲಿಗೆ ದೇವರನ್ನ. ಇಷ್ಟು ಡೆಮೋಕ್ರೆಟಿಕ್. ಇಲ್ಲಿ ನಮ್ಮ ಕೊಟ್ಟಿಗಾರದ ಹತ್ರ ಒಂದು ದೇವರಿದೆ, ಅದಕ್ಕೆ ಆ ದೇವರಿಗೆ ಸಂಪೂರ್ಣ ಅಲಂಕಾರ ಮಾಡಿ ಆದ್ಮೇಲೆ ಮುಂದೇನು ಅಂತಂದ್ರೆ, ಈ ಬೆವರಿನ ಧರ್ಮ ವ್ಯಕ್ತಿಗಳದ್ದು ಬೈಗುಳ
ಯಾಕೆ ಬೈಗಳು ಅಂದ್ರೆ ಅವ್ರು ಕಷ್ಟ ನೋವು ಎಲ್ಲ ಇದೆ ಬರಗಾಲ ನೀರು ಇಳಿದಿದ್ದು ಇವನ್ನೆಲ್ಲ ದೇವ್ರಿಗೆ ಬೈದು ನಿಮ್ಮ ದೆಸೆಯಿಂದ ಹೀಗೆ ಅಂತ ಯಾಕಿದ ನನ್ಗೆ ಹೇಳ್ತಿದ್ದೀನಂದ್ರೆ ನಾವು ಈ ಶಿಷ್ಟಾಚಾರದ ಚೌಕಟ್ಟುಗಳಿಂದ ಹೊರಗೆ ಯೋಚನೆ ಮಾಡುತ್ತೆ ಜನಪದ ನಮ್ಗೆ ವಿಷಯಕ್ಕ ನಮ್ಗೆ ಹಿಂದೆ ನಮ್ಗೆ ಇನ್ನೂ ನೆನಪು ನಾವು ಈ ಕೋಳಿ ಚೌಡಿಗೆಲ್ಲ ಬಲಿ ಕೊಡ್ತಿದ್ವಲ್ಲ ಕುಯ್ಯತ್ತಿಗೆ ಅದೆಲ್ಲ ಬಲಿ ಹಾಕಿ ಆದ್ಮೇಲೆ ನಮ್ಮೂರಲ್ಲಿ ಒಬ್ರು ದೊಡ್ಡಪ್ಪ ಇದ್ರು ನಮ್ದು ನಮ್ದು ದೊಡ್ಡವರು ಅವ್ರು ಎಲ್ಲರನ್ನೂ ಕರೆಯೋದು ದೇವ್ರ ಕಲ್ಲು ಎದುರುಗಡೆ ಅದೆಲ್ಲ ಕಲ್ಲು ಹಿಂಗೆ ಹಿಂಗೆಲ್ಲ ಇರ್ತಿತ್ತು ನಮ್ಮ ಕಲ್ಲು ನಮ್ಮ ಮರದ ಬುಡದಲ್ಲಿ ಅದು ಹಿಂದಿನ ಸತಿ ಚೌಡಿ ಆಗಿರ್ತಿತ್ತು ಮಾರನೇ ಸತಿ ಇನ್ನೊಂದು ಯಾವತ್ತಿಲ್ಲ ಆಗ್ತಿತ್ತು ಅಲ್ಲಿ ಕೋಳಿ ಬೇಕಾದ್ರೆ ಚರ್ಚೆ ನಡೆಯೋದು ಇದೇ ಚೌಡಿ ಕಲ್ಲು ಇದು ಚೌಡಿ ಕಲ್ಲು ಅಲ್ಲ ಅಂತ ಮೊದಲಿದ್ದವ್ರು ಯಾರೋ ಕೋಳಿ ಊಟ ಮಾಡ್ಬೇಕಂತ ಅರ್ಜೆಂಟ್ ಇದ್ದವ್ರು ಯಾವ್ದಾರ ಒಂದು ಕುಯ್ಯ ಯಾಕೆ ಕುಯ್ದು ಹೋಗೋದು ಜನಪದ ಇದು ಅಂತ ಅವಾಗ ಅವ್ರು ದೊಡ್ಡಪ್ಪ ಏನ್ ಮಾಡೋರಂದ್ರೆ ಈ ನಾವು ಲಾಯರ್ ಲಾ ಓದ್ತಿದ್ವಲ್ಲ ಹಿಂಗೆ ಕರ್ಕೊಂಬರೋದು ಕರ್ಕೊಂಬಂದು ಆ ಕಲ್ಲು ಎದುರುಗಡೆ ನಿಂತು ಇವನು ಹಾಲಪ್ಪನ ಮಗ ಇವ್ನು ಲಾ ಓದ್ತಾ ಇದ್ದಾನೆ ಇವ್ರಿಗೆ ಓದೋಕೆ ಬರೋಕ್ಕೆ ಎಲ್ಲ ಅನುಕೂಲ ಮಾಡಿಕೊಡು ಇವ್ನು ಲಾಯರ್ ಆಗಿ ಬರೋಕ್ ಮಾಡು ಸಿ ಇದು ಜನಪದ ಅಂತ ಇದು ಜನಪದ ಇದು ಜನರ ನಡುವೆ ಇದ್ದಂತಹ ರೀತಿ ಕ್ರಮಗಳು ಹಾಗಾಗಿ ಈ ಜನಪದ ಕಾವ್ಯ ಅನ್ನುವಂಥದ್ದು ನಾನು ಅದನ್ನೇ ಹೇಳಿದೆ ಜ್ಯೋತಿಯವರ ಬಗ್ಗೆ ಮಾತಾಡ್ತಾ ಇದು ಕೋಮಲವಾದದ್ದು ಮತ್ತು ತಾಯ್ತನದಿಂದ ಕೂಡಿದ್ದು ತಾಯ್ತನದಿಂದ ಕೂಡಿದ್ದು ಮತ್ತು ಕೋಮಲವಾದದ್ದು ಏನು ತಾಯ್ತನದಿಂದ ಕೂಡಿದ್ದು ಅಂತಂದರೆ ಹೆಣ್ಣಿಗೆ ಮಾತ್ರ ಒಂದು ಬಾರಿ ದೊಡ್ಡ ಕೃತಜ್ಞತಾ ಭಾವ ಇದೆ ಹೆಣ್ಣಿಗೆ ಮಾತ್ರ ನಾವು ಗಂಡಸರಿಗೆ ನೀವು ಏನೇ ಇರೋದಿಲ್ಲ ಇರಕ್ಕೆ ಸಾಧ್ಯನೇ ಇಲ್ಲ ನಮಗೂ ಬೇರೆ ಬೇರೆ ನಾವು ನೋಡ್ತಾ ಇರ್ತೀವಲ್ಲ ಈ ಟಿ ವಿಗಳವರು ಹಾಗೆ ಮಾಧ್ಯಮಗಳಲ್ಲೆಲ್ಲ ಎಲ್ಲಾದರೂ ಒಬ್ಳು ಯಾರೋ ಒಬ್ಳು ನೂರಾರು ಕೋಟಿಗೆ ಒಬ್ಳು ಹೆಣ್ಮಕ್ಳು ಅವಳೆಲ್ಲ ಪಾನ ಮತ್ತಳಾಗಿ ಬೆಂಗಳೂರಿನ ಬೀದಿಯಲ್ಲಿ ಬಿದ್ದರೆ ಏನು ಟಿ ವಿಯಲ್ಲಿ ಹಾಕಿ ತೋರಿಸೋದೆ ತೋರಿಸು ವಿದ್ಯಾರ್ಥಿನಿ ತರುಣಿ ಒಬ್ಳು ಕುಡಿದು ಎಂ ಜಿ ರೋಡ್ನಲ್ಲಿ ಓಡಾಡುತ್ತಿರುವ ದೃಶ್ಯ ಡಕ 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 ಕುರ್ಸೋತಿದ್ದೆ ತೋರಿಸೋದು ಈ ಗಂಡಸರುಗಳು ದಿನ ತೆಗಿಬೇಕಾಗ್ತದೆ ವೀಡಿಯೋ ದಿನ ಅದೇ ಸೀರಿಯಲ್ ಬರ್ತಾರೆ ಇವ್ರದಕ್ಕೆ ಸುದ್ದಿ ಇಲ್ಲ ಹೆಣ್ಣನ್ನು ನಾವು ಜಗತ್ತು ನೋಡ್ತಿರ್ತಕ್ಕಂಥ ಕ್ರಮ ಈಗ ಆದರೆ ಹೆಣ್ಣು ಕೋಮಲಗಳು ಮತ್ತು ಹೆಣ್ಣು ಮಮತಾಮಯಿ ಹೆಣ್ಣು ಕೃತಜ್ಞತಾ ಹಾಗಾಗಿ ಹೆಣ್ಣಿನ ಭಾವನೆ ಜನಪದರಲ್ಲಿ ಜನಪದರು ಹಾಗಾಗಿ ಹೇಳ್ತಾರೆ ಏನಂತ ಅದು ಮಂತ್ರ ಅಂತ ನಾನು ಅನ್ಕೇಳಿ ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯ ಭೂಮ್ತಾಯ ಎದ್ದೊಂದು ಕೆಳಗೆ ಎಳ್ಳು ಮತ್ತು ಜೀರಿಗೆ ಎಳ್ಳು ಜೀರಿಗೆ ಅಂದರೆ ಯಾವುದಕ್ಕದು ಹುಟ್ಟು ಮತ್ತು ಸಾವಿಗೆ ಸಂಬಂಧ ಇರ್ತಕ್ಕಂಥದ್ದು ಜೀರಿಗೆ ಮತ್ತು ಎಳ್ಳು ಎಳ್ಳು ಸಾವಿನ ರೂಪಕವಾದರೆ ಜೀರಿಗೆ ಹುಟ್ಟಿನಿಗೆ ಹಾಗಾಗಿ ಎಳ್ಳು ಜೀರಿಗೆ ನನ್ನ ಹುಟ್ಟು ಮತ್ತು ಸಾವು ಎಲ್ಲದಕ್ಕೂ ಕಾರಣ ಆಗಿರ್ತಕ್ಕಂಥ ಈ ಭೂಮಿ ಇದಳಲ್ಲ ನಿನ್ನನ್ನು ಎದ್ದೊಂದು ಗಳಿಗೆ ನೆನೆದೆ ನಾನು ಇದು ಜನಪದರ ಧರ್ಮದ ಒಂದು ಮಹಾಮಂತ್ರ ಅಂತ ನಾನು ಹೇಳಿ ಮಹಾಮಂತ್ರ ಕೃತಜ್ಞತೆ ರೂಪಕವಾದಂಥದ್ದು ಜನಪದ ಎಂತಹ ಕೃತಜ್ಞತೆ ಜನಪದರಲ್ಲಿ ಬಂತು ಅಂತಂದರೆ ಈಗ ಯಾವುದು ಧರಣಿ ಮಂಡಲ ಹಾಡು ನಾವೆಲ್ಲ ಕೇಳಿದ್ದೀವಲ್ಲ ಜನಪದಗೀತೆ ಎಷ್ಟು ವಿಶೇಷ ನಮ್ಮ ಭಾರತ ಅಂತಂದರೆ ವಿಶ್ವದಲ್ಲೂ ಇರ್ಬೋದು ನನಗೆ ಗೊತ್ತಿಲ್ಲ ಭಾರತದ ಎಲ್ಲ ಭಾಷೆಗಳಲ್ಲೂ ಧರಣಿ ಮಂಡಲ ಗೀತೆ ಇದನ್ನು ಆದಿಚುಂಚನಗಿರಿ ಮಠದವರೇ ನಮ್ಮ ನನ್ನ ನೆನಪು ಸರಿ ಇದ್ದರೆ ಎಂ ಚಿದಾನಂದ ಮೂರ್ತಿಯವರು ಸಂಶೋಧನೆ ಮಾಡಿ ಭಾರತದಲ್ಲಿ ಎಲ್ಲೆಲ್ಲಿ ರೀತಿ ಧರಣಿ ಮಂಡಲ ಗೀತೆ ಇದೆ ಅನ್ನೋದನ್ನು ಪುಸ್ತಕ ತಂದಿದೆ ನಾನು ಅದನ್ನು ಓದಿದ್ದೇನೆ ಪುಸ್ತಕ ತಂದಿದೆ ತಮಿಳ್ನಾಡಲ್ಲಿ ಕೇರಳದಲ್ಲಿ ಮರಾಠಿ ಭಾಷೆಯಲ್ಲಿ ತೆಲುಗಲ್ಲಿ ಎಲ್ಲ ಭಾಷೆಯಲ್ಲೂ ಸಹಿತ ಈ ಧರಣಿ ಮಂಡಲ ಗೀತೆ ಇದೆ ಭಾವನೆಗಳು ಬೇರೆ ಬೇರೆ ರೀತಿ ಹೆಸರುಗಳು ಬೇರೆ ಬೇರೆ ರೀತಿ ನೋಡಿ ಜನಪದರು ಎಂಥ ಕೃತಜ್ಞತೆ ಭಾವ ಇದೆ ಅಂತಂದರೆ ಅದು ಆ ಹುಲಿಗೆ ಬಂದ್ಬಿಡುತ್ತೆ ಹುಲಿಗೆ ಬಂದು ಹಸುವನ್ನು ತಿನ್ನಬೇಕು ಅಂತ ಬರುತ್ತೆ ಹಸು ಏನು ಹೇಳುತ್ತೆ ನಾನು ಒಂದು ಮಗು ಇದೆ ಅಲ್ಲ ಮಗುಗೆ ಹಾಲು ಕೊಟ್ಟು ಬರ್ತೀನಿ ಇದು ತಾಯಿ ಸ್ವರೂಪದ್ದು ಹಾಲು ಕೊಟ್ಟು ಬರ್ತೀನಿ ಇಲ್ಲಿ ಕೊಟ್ಟಿಗೆಲ್ಲಿ ಬಂದು ಕೂತಾಗ ಈ ನನ್ನಂಥವ್ರು ವೆಂಕಟೇಶ್ ಅಣ್ಣದಂಥ ಲಾಯರ್ಗಳು ನಮ್ಮ ರಮೇಶ್ ಅಣ್ಣ ಎಲ್ಲ ಕೂತ್ಕೊಂಡು ಪಾಠ ಹೇಳೋದು ಏನು ಹೋಗ್ಬೇಕಂತ ಏನಿದೆ ಇನ್ನು ಯಾಕೆ ಹೋಗ್ಬೇಕು ತಪ್ಸ್ಗೆ ಬಂದಿಯಲ್ಲ ಮತ್ತೆ ನೋಡೋಣ ನಾವೆಲ್ಲ ಹಿಂಗೆಲ್ಲ ಅಲ್ಲ ಕರೆಕ್ಟ್ ರಾಜಕಾರಣದಲ್ಲಿ ಹೀಗಲ್ಲ ಅವ್ರು ರಿಟರ್ನ್ ಮಾಡಿರ್ತಾರೆ ಜಿಲ್ಲಾ ಗ್ರಾಮ ಪಂಚಾಯತಿ ನಿಂಗೆ 15 ತಿಂಗಳು ನಿಂಗೆ 15 ತಿಂಗಳು ಅಂತ ನಮ್ಮಂಥವ್ರು ಯಾರಾದ್ರು ಕೂತ್ಕೊಂಡು ಮೀಡಿಯಾ ಕೊಡೋದು ಕೊಟ್ಟೆ ಅಲ್ಲ ನೀನು ಯಾಕೆ ಕೊಡ್ತೀವಿ ಬಿಡ್ತಿ ಈಗ ಮತ್ತೆ ನೋಡೋಣ ಅಂತ ಅದು ಅದು ಜನಪದ ಅದನ್ನ ಹಾಗೆ ಹೇಳುತ್ತೆ ಅಲ್ಲಿ ಉಳಿದ ದನಗಳು ರಾಸುಗಳೆಲ್ಲ ಹೇಳ್ತಾರೆ ಯಾಕೆ ಹೋಗ್ತೀಯ ನೀನು ಆಯ್ತು ಬಲಿ ಆಗತ್ತೆ ನೀನು ಹೋಗೋದಕ್ಕೆ ಮಾತು ಕೊಟ್ಟಿದ್ದು ಇರಲಿ ಬಿಡು ಅಂತ ಅಲ್ಲಿ ನೋಡಿ ಜನಪದರ ಧರ್ಮ ಯಾವುದು ಅಂತ ಬರುತ್ತೆ ಸತ್ಯವಾಕ್ಯಕ್ಕೆ ತಪ್ಪಿನ ಮೆಚ್ಚನ ಪರಮಾತ್ಮ ಜನಪದ ಅಂದ್ರೆ ಇದು ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮ ಅನ್ನುವಂಥದ್ದು ಹೇಳದಿದೆಯಲ್ಲ ಅದು ಇಡೀ ಧರಣಿ ಮಂಡಲ ಏನಿದೆ ಹಾಡಿದೆ ಆ ಹಾಡಿನ ಮೇನ್ ಥೀಮ್ ಅಷ್ಟೇ ಸತ್ಯವಾಕ್ಯಕ್ಕೆ ಮತ್ತು ಸತ್ಯ ಗೆಲ್ಲುತ್ತೆ ಅನ್ನೋದನ್ನು ಹೆಂಗೆ ತೋರಿಸ್ತಾನೆ ಜನಪದ ಅಂದರೆ ಈಗಿನ ಸಿನಿಮಾ ಆಗಿದ್ರೆ ಅದು ದನ ಹೋಗ್ತಿತ್ತು ಆ ದನ ಹೋಗ್ಬಿಟ್ಟು ಈಗ ಒಂದು ಹೊಸ ಬಾಹುಬಲಿ ಬಂದಿದ್ದಾರೆ ಚಕ ಈ ಸಿನಿಮಾ ಈಗ ನಮ್ಮ ಮಕ್ಕಳಿಗೆಲ್ಲ ಈಗ ನಿಮ್ಮ ಮಕ್ಕಳಿಗೆ ಅಷ್ಟೇ ನೀನು ಬಾಹುಬಲಿ ಅಣ್ಣನ ವಿರುದ್ಧ ತಮ್ಮನ ವಿರುದ್ಧ ಯುದ್ಧ ಮಾಡಿ ಮತ್ತೆ ತ್ಯಾಗ ಮಾಡಿ ಬಟ್ಟೆ ಬಿಚ್ಚಿ ಹೋಗಿ ನಿಂತ ಇದು ಗೊತ್ತೇ ಇಲ್ಲ ಇವನು ಯಾರು ಪ್ರವಾಸ ಬಾಹುಬಲಿ ಇದೆಯಲ್ಲ ಅದೇ ಗೊತ್ತಿರೋದು ನಿಮಗೆ
ಕಟ್ಟಪ್ಪ ಅಲ್ವೇಳಿ, ಕಟ್ಟಪ್ಪನ ಕಥೆನೇ ಗೊತ್ತಿರೋದು, ಅದು ಭವಿಷ್ಯದ ಜನಪದ ಆಗುತ್ತೆ. ಇದೇ ಬಾಹುಬಲಿ ಇಂಥ ಹೊತ್ತಿನಲ್ಲಿ ಆಗ ನೋಡಿ ಆ ರಾಸುಗಳೆಲ್ಲದೂ ಅದನ್ನೆಲ್ಲವನ್ನು ಕಟ್ಟಿಕೊಟ್ಟು ಎಲ್ಲವನ್ನು ಹೇಳಿ ಆದ್ಮೇಲೆ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಹೇಳ್ತಾ ಕೊನೆಗೆ ಸತ್ಯ ಹೇಗೆ ಗೆಲ್ಲುತ್ತೆ ಅಂತಂದ್ರೆ, ಈಗಿನ ಸಿನಿಮಾ ಅಂದ್ರೆ ಹೇಗೆ ತೋರಿಸ್ತಿದ್ರು ಧರ್ಮಣ್ಣ ಅಂತಂದ್ರೆ, ಹೋಗಿ ದನವೇ ಹೋಗಿ ದನಕ್ಕೆ ಮುಂದೆ ಎರಡು ಕಂಚಿನ ಕೊಂಬುಗಳು ನಮ್ಮ ಕಡದ ಮನೆ ಚಗ್ಗ ದಾರಿಲಿ ಹೋಗುತ್ತೆ ಹೋಗು ಬಿಡಬೇಡ ನೀನು ಅಂತೇಳಿ ಎರಡು ಕಂಚಿನ ಕೊಂಬನ್ನು ಕೊಟ್ಟು ಅದು ಹುಲಿಯನ್ನು ಹೋಗಿ ಕರೆದು ಮಾಣಿಕ್ಯನ ಬೆಟ್ಟದ ಹತ್ರ ಕುಸ್ತಿ ಮಾಡಿ ಹುಲಿನ ಕೊಂದು ಆ ಹಸು ಬಂದು ಇಲ್ಲಿ ಶೃಂಗೇರಿ ಬೀದಿಯಲ್ಲಿ ಬರುವಾಗ ಹೆಚ್ಚು ಶ್ರೀನಿವಾಸಣ್ಣ ನಾಗೇಶ್ ಕಾಮತ್ರವರೆಲ್ಲ ಹೋಗಿ ಸ್ವಾಗತ ಮಾಡಿ ಹಾರ ಹಾಕಿ ಅನೌನ್ಸ್ ಮಾಡಿ ಬ್ಯಾನರ್ ಕಟ್ಟತಕ್ಕಂಥ ರೀತಿ ಇರ್ತಿತ್ತು. ಜನಪದರ ಸತ್ಯ ಹೇಗೆ ಅಂತಂದ್ರೆ, ಹುಲಿಯಲ್ಲಿ ಒಂದು ಮನ ಪರಿವರ್ತನೆ, ಕೊಂದು ತಿನ್ನಬೇಕಾದ ಹುಲಿಯು ಮಾತಿಗೆ ತಪ್ಪದೆ ನೀನು ಬಂದಿದ್ಯಾ, ಮಗು ಇದೆ ನಿನ್ನ ಕೊಟ್ಟಿಗೆಯಲ್ಲಿ, ನಿನ್ನನ್ನು ಕೊಂದು ನಾನು ಯಾವ ಪಾಪಕ್ಕೆ ಹೋಗ್ಲಿ ಅಂತೇಳಿ ಬಿದ್ದು ಸತ್ತೋಯ್ತು. ಅಂದ್ರೆ ಕ್ರೌರ್ಯವನ್ನ ಮಮತೆಯಿಂದ ಗೆಲ್ತಕ್ಕಂತ ಒಂದು ಧರ್ಮವನ್ನು ಕಟ್ಟಿಕೊಡೋದು ಯಾವುದು ಅಂದ್ರೆ ಜನಪದ ಸಂಸ್ಕೃತಿ ಅನ್ನುವಂಥದ್ದನ್ನ. ಇದನ್ನ ಮತ್ತೆ ಮುಂದುವರೆದು ನಾವು ಹಿಂಗೆ ಹೇಳಬೇಕು ಅಂತ ಹೋದಾಗ, ಈಗ ಆರಾಧನೆ ಕ್ರಮ, ದೈವಾರಾಧನೆ ಕ್ರಮ, ಜನಪದ ಅಂದ್ರೆ ವಿಶ್ವವ್ಯಾಪಕವಾದದ್ದು, ವೈಶಾಲಿವಾದದ್ದು. ಈಗ ನಿಮ್ಗೆ ಗೊತ್ತಿದೆಯೇ ಗೊತ್ತಿಲ್ಲ, ಕಲ್ಕುಡ ದೇವರು ಎಲ್ಲ ಕಡೆ ಇದೆ, ಇಲ್ಲೂ ಇದೆ. ಸೌತ್ ಕೇರಳದಂತೂ ಕಾಮತ್ರ ಬಸಿಕಾಬಟ್ಟೆ ಇದೆ, ಕಲ್ಕುಡ ಅಲ್ವಾ, ಕಲ್ಕುಡ ಮತ್ತು ಕಲ್ಲುರಟ್ಟಿ. ಏನು ಜನಪದರ ಆರಾಧನೆ ಕ್ರಮ ಹೇಗೆಂದ್ರೆ, ಇದು ಧ್ವನಿ ಕಳಕಂಡವರ ಭಾಷೆ. ಅದನ್ನ ಈ ಟಿ ವಿಯವರು ನೇರ ನಿಟ್ಟ ದಿನಂತರ ಅಂತ ಹೇಳ್ತಾರಲ್ಲ, ಹಾಗೆ ನೇರ ದಿಟ್ಟ ನಿರಂತರವನ್ನು ನಿಜವಾಗ್ಲೂ ಕಾಪಾಡಿಕೊಂಡವ್ರು ಯಾರು ಅಂದ್ರೆ ಜನಪದ. ಜನಪದರು ಕಾಯಕ ನಿಷ್ಠೆಯನ್ನು ಇಟ್ಕೊಂಡಿರ್ತಕ್ಕಂಥ ಜನ, ಅವರಿಗೆ ಬೆವರಿನ ಧರ್ಮದಲ್ಲಿ ನಂಬಿಕೆ ಇರ್ತಕ್ಕಂಥ ಜನ, ಅವರಿಗೆ ಒಂದು ಮಣ್ಣಲ್ಲಿ ಮುದ್ದೆ ಒಬ್ಬ ಗಣೇಶನಾಗಿ ಕಾಣ್ತಾರೆ, ಆ ಗಣಪತಿಗೆ ನಮಸ್ಕಾರ ಮಾಡಿ ಒಳ್ಳೇದು ಮಾಡಪ್ಪ ಅಂತ ಭೂಮಿಯನ್ನು ಹೋಗ್ತಾರೆ. ಹಾಗಾಗಿ ಕುವೆಂಪು ತನ್ನ ಮಹಾಕಾವ್ಯವನ್ನು ರಚನೆ ಮಾಡ್ತಾರೆ ರಾಮಾಯಣ ದರ್ಶನ. ಅದರಲ್ಲಿ ಕವಿಕೃತ ದರ್ಶನದಲ್ಲಿ ಕುವೆಂಪುರವರು ಫಿರ್ದೂಸಿ, ಕಾಳಿದಾಸ, ವ್ಯಾಸ, ಭಾಸ, ಭವಭೂತಿ ಇವರೆಲ್ಲರಿಗೂ ಸಹಿತ ಧನ್ಯವಾದಗಳನ್ನ ಹೇಳ್ತಾ ಕೊನೆಗೆ ಹೇಳ್ತಾರೆ, ಮೇನ್ ಜನಪದಂಗೆ ಅನ್ನ ಕಾವ್ಯ ಬಂದಿದೆಯಲ್ಲ ರಾಮಾಯಣ ದರ್ಶನ, ಇದು ಇವರೆಲ್ಲರೂ ಜಗತ್ತಿನ ಮಹಾನ್ ಮಹಾನ್ ಕಲಾವಿದರು ಸಾಹಿತಿಗಳಿಂದ ಎಲ್ಲರಿಂದ ಪ್ರೇರಣೆಯನ್ನು ಕೊಂಡಿದ್ದೀನಿ, ಕೊಂಡಿದ್ದಲ್ಲದೆ ಮೇನ್ ಜನಪದಂಗೆ, ಜನಪದ ಏನನ್ನಲ್ಲ ಅವನು ನನಗೆ ಸುಮಾರು ಕಾವ್ಯಗಳನ್ನ ಕಟ್ಟಿಕೊಟ್ಟಿದ್ದಾನೆ. ಅದನ್ನೇ ವಿವೇಕಾನಂದರು ಹೇಳಿದ್ರು, ಜನಪದ ಕಾವ್ಯ ಬಾರಿ ಸರಳ, ನಮ್ಮ ಅಯ್ಯೋ ರಾಮಾಯಣ ಮಹಾಭಾರತ ನಮ್ಮ ಕತೆ ಬೇರೆ, ಅವರು ತುಂಬ ಸಿಂಪಲ್, ತುಂಬ ಸಿಂಪಲ್. ನಮ್ಮ ಮನೆ ಹತ್ರ ಒಬ್ರು ತರಂಬೆ ಅಂತ ಇದ್ರು, ನಾವೆಲ್ಲ ರಾಮಾಯಣ ನೋಡಕ್ ಹೋಗೋದವ, ನಮ್ಮೂರಲ್ಲಿ ಒಬ್ರು ಬಂದು ಮಾತ್ರ ಟಿ ವಿ ಇತ್ತು, ಆ ಆಂಟೆನ ತಿರ್ಸೋ ಕೆಲಸ ಬೇರೆ ಎಲ್ಲರಿಗೂ, ಅದು ಸರಿ ಬರ್ತಿರ್ಲಿಲ್ಲ, ಗುರು 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 ಜೂಜು ಅನ್ನೋದು ಅದು ನೋಡ್ಬೇಕಲ್ಲ. ಅವಾಗ ತರಂಬೆ ನಮ್ಮ ಹತ್ರ ಹೇಳಿ, ಮಿಕ್ಕಿ ಹೆಂಚಿನ ಪೊಕ್ಕಡೆ ಅವರು ರಾಮಾಯಣ ತೂಪು, ರಾಮಾಯಣ ಕತೆ ಈತೆ ನಾವು ಕೇಳ ತರಂಬೆ ಹೆಂಚಿನ ಕತೆ, ತರಂಬೆ ಎಂತ ನಿಮ್ದು ಕತೆ ಅಂತ. ಆಗ ತರಂಬೆ ಹೇಳು, ಅದು ಎಂತ ಇಲ್ಲಪ್ಪ, ರಾಮಾಯಣ ಅಪ್ಪ ಹೇಳಿದ ಮಗನೇ ನಿಮ್ಗೆ ಜಾಗ ಬೇಡ ಬಿಟ್ಟು ಹೋಗು ಅಂತೇಳಿ, ಅವ ಹೆಂಡತಿಯನ್ನು ಕರ್ಕೊಂಡು ಹೋದ, ಜೊತೆ ಹೋಗುವಾಗ ತಮ್ಮ ಅಣ್ಣನ ಮೇಲೆ ಪ್ರೀತಿಗೆ ತಮ್ಮನ್ನು ಹೋದ, ತಮ್ಮ ಹೋದ ಮೇಲೆ ಏನಾಯ್ತು, ಪಟ್ಟಿಂಗ್ರೆ ಇರುದಿಲ್ವಾ, ಕಾಡಲ್ಲಿ ಅವಳನ್ನು ಒಬ್ಬಳೆ ಬಿಟ್ಟು ಹೋದ್ರೆ ಆ ಬ್ರಾಹ್ಮಣ ಬಂದು ಎತ್ಕೊಂಡು ಹೋದ, ಹೋದ ಮೇಲೆ ಹೆಂಡತಿಯನ್ನು ಎತ್ಕೊಂಡು ಹೋದ್ಮೇಲೆ ಸುಮ್ಮನೆ ಬಿಡ್ಲಿಕ್ಕೆ ಆಗ್ತದ, ಅಣ್ಣ ತಮ್ಮ ಎಲ್ಲ ಸೇರಿ ಮಾಂಗಗಳನ್ನೆಲ್ಲ ಒಟ್ಟು ಮಾಡ್ಕೊಂಡು ಆ ಬಳಸ ಶಬ್ದ ನೋಡಿ. ನಾವು ಬೇರೆ ಸುಧೀರ್ ರಾಯರ್ ಹೆಂಗೆ ಹೇಳೋದು ಅಂತೆಲ್ಲ ಮಾಡ್ಬಿಡಿ, ನೀವು ಆಂಜನೇಯನಿಗೆ ಮಂಗ ಅಂದ್ಬಿಟ್ಟು ಈಗೆಲ್ಲ ಚರ್ಚೆ ಬೇಕು. ಅವಳು ಹೇಳಿದ್ದು ಮಂಗಗಳನ್ನು ಕರ್ಕೊಂಡು ಹೋಗಿ ಯುದ್ಧ ಮಾಡಿ ಎದ್ದು ಅತ್ಯಗತೆ ಅವಗದ ಈರ್ದ ಈತ್ವ ಸತ್ಯ, ನೀವು ಯಾಕೆ ಇಷ್ಟ ಒತ್ತಾಡ್ತೀರಿ, ಅವಳು ಹೇಳಿದ ಸತ್ಯ ಅಲ್ವಾ, ಅವಳು ಹೇಳಿದ ಧರ್ಮ ಇಲ್ವಾ, ಒಬ್ಬ ಹೆಣ್ಣನ್ನು ಅಪಹರಣ ಮಾಡಿರ್ತಕ್ಕಂಥ ತಪ್ಪು, ಅಪ್ಪನ ಮಾತನ್ನು ಕೇಳ್ಕೊಂಡು ಹೋದ, ಅಪ್ಪ ಅಣ್ಣನ ಜೊತೆಗೆ ಅನುಸರಿಸಿ ತಮ್ಮ ಹೋದ, ಅಣ್ಣ ತಮ್ಮನ ಸಂಬಂಧ ಹೇಳಿದು, ಗಂಡ ಹೆಂಡತಿ ಬಾಂಧವ್ಯ ಹೇಳಿದು, ಪರಕ್ಕೆ ಪರ ಹೆಣ್ಣನ್ನು ಹೇಳಿ ಕಣ್ಣಾಗಿರ್ತಕ್ಕಂಥ ತಕ್ಕ ಶಾಸ್ತಿ ಆಗಬೇಕು ಅಂತ ಹೇಳಿದ್ರು. ಅಯ್ಯೋ ರಾಮನ ಜೊತೆಗೆ ರಾಮನ್ ಎಂತ ಒಳ್ಳೆ ವ್ಯಕ್ತಿತ್ವ ಅಂದ್ರೆ ರಾಮನ ಜೊತೆಗೆ ಮಂಗಗಳು ಎಲ್ಲ ಜೊತೆಲಿ ಹೋದ್ರು ಅಂತ ಹೇಳಿದ್ರು. ಇಷ್ಟೇ ತಾನೇ ರಾಮಾಯಣ ಇರೋದು, ಇದು ಜನಪದ. ಕರಂಬೆ ಬಾಯಲ್ಲಿ ಆ ರಾಮಾಯಣದ ಕತೆ ಬರುತ್ತಲ್ಲ, ಇದು ಜನಪದ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಾನು ಜನಪದದ ಬಗ್ಗೆ ಮಾತಾಡ್ತಾ ಇದನ್ನೆಲ್ಲ ಹೇಳ್ತಾ ಬಂದಾಗ ನಾನು ಮೊದಲು ಹೇಳಿದೆಲ್ಲ ಏನು ಹೇಳಿ, ಕರಿಮಣಿ ಮಾಲೀಕ ನೀನಲ್ಲ. ನನಗೆ ಈಗ ಹಾಡೇಳಿರ್ತಕ್ಕಂಥ ಹೆಣ್ಮಕ್ಳಲ್ಲೂ ನಾನು ತುಂಬ ವಿನಮ್ರಪೂರ್ವಕವಾಗಿ ನಾನು ನಿಮ್ಗೆ ಹೇಳ್ತೀನಿ, ದಯವಿಟ್ಟು ಜನಪದದ ಆಶಯಗಳನ್ನು ಅರ್ಥ ಮಾಡಿ. ಜನಪದ ಅಂದರೆ ಬಹಳ ದೊಡ್ಡ ಭವಿಷ್ಯವಾಣಿ. ಇಲ್ಲಿ ಭವಿಷ್ಯ ಅಂತ ಹೇಳ್ಬಿಟ್ರೆ ಹೆಣ್ಮಕ್ಳಿಗೆಲ್ಲ ಬರೀ ಖುಷಿ, ಬೆಳಗ್ಗೆ ಮುಂಚೆ ಟಿವಿ ಗಿವಿ ಎಲ್ಲ ಹಾಕ್ತಿರ್ತಾರಲ್ಲ, ಖುಷಿ ಒಂಥರ. ಹಾಗಾಗಿ ಅದನ್ನ ಹೇಳೋದು, ಜನಪದವನ್ನು ನೀವು ಅಧ್ಯಯನ ಮಾಡಿ, ಇದರಲ್ಲಿ ಭವಿಷ್ಯವಾಣಿ ಇದೆ. ಎಂಥ ಭವಿಷ್ಯ, ಹೆಣ್ಮಗಳು ಹಾಗೆ ಹೇಳ್ತಾರೆ, ಮಂಟೇಸ್ವಾಮಿ ಪದ್ಯ, ಮಂಟೇಸ್ವಾಮಿ ಹೇಳಿದ್ದಾರೆ ನಾಳೆ ಕಲಿಯುಗದಲ್ಲಿ ಏನು
ಎಂಟು ವರ್ಷಕ್ಕೆ ಹೆಣ್ಮಕ್ಳು ಋತುಮತಿ ಆಗ್ಬೇಕು. ಹೌದಪ್ಪ, ಪಿಜ್ಜಾ ತಿಂತಾರೆ, ಪಪ್ಸ್ ತಿಂತಾರೆ, ಅದ್ರ ತಿಂತಾರೆ, ಚಾಯ್ ಈ ಫ್ರಿಜ್ ಎಲ್ಲ ತಿಂತಾರೆ. ಹಾಗಾಗಿ ದೇಹ ಬರಿ ಬೇಗ ಮಾಡುತ್ತೆ, ಮಾಡಿದ ಪ್ರತಿಫಲವಾಗಿ ಇವತ್ತು ಹೆಣ್ಮಕ್ಳು ಋತುಮತಿ ಆಗ್ತಾ ಇದ್ದಾರೆ. ಸತ್ಯ ಅಲ್ವಾ? ಮಂಡ್ಯ ಸ್ವಾಮಿ ಭವಿಷ್ಯ ಹೇಳ್ತಾ ಇಲ್ವಾ? ಅಂದ್ರೆ ಜನಪದ ಅನ್ನೋದು ತನ್ನ ವರ್ತಮಾನವನ್ನು ಪ್ರತಿನಿಧಿ ಮಾಡಿಕೊಳ್ಳುತ್ತಾ ನಾಳೆ ಏನಾಗುತ್ತೆ ಅನ್ನುವಂಥ ಹೇಳುವ ಒಂದು ಭವಿಷ್ಯವಾಣಿ ಯಾರಲ್ಲಿದೆ ಅಂದರೆ ಜನಪದರಲ್ಲಿ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ತಾ, ಜನಪದ ಅಂತಂದರೆ ನನ್ನ ತುಂಬಾಸಕ್ತಿ, ಅವ್ರಿಗಿರುವಂಥ ಸ್ವತಂತ್ರ, ಅವ್ರು ಕಾಪಾಡ್ಕೊಳ್ತಕ್ಕಂಥ ಸ್ವತಂತ್ರ ಇನ್ಯಾವ ಸಾಹಿತ್ಯವೂ ಕಾಪಾಡ್ಕೊಳ್ಳ. ರಾಜನನ್ನು ಪ್ರಶ್ನೆ ಮಾಡ್ತಾರೆ, ಲಾವಣಿಗಳಿರದೆ ರಾಜನ ಪ್ರಶ್ನೆ ಮಾಡಕ್ಕೆ. ಲಾವಣಿ ದಕ್ಷಯಜ್ಞ ವೀರಭದ್ರನಿಗೆ ಫೈಟಿಂಗ್ ನಡೆದಾಗ, ದಕ್ಷಯಜ್ಞ ವೀರಭದ್ರ ಮಾಡಿದಾಗ ದಕ್ಷಯಜ್ಞನ ಪ್ರಶ್ನೆ ಮಾಡಲಿಕ್ಕೆ ಕೊಟ್ಟಿದ್ದೇ ವೀರಭದ್ರನ ಕುಣಿತ. ವೀರಭದ್ರನ ಕುಣಿತವನ್ನ ಮತ್ತಷ್ಟು ಶಿಷ್ಟಾಚಾರ ಮಾಡಕ್ಕೆ ಶುರುವಾಗಿದ್ದೆ ವೀರಗಾಸೆ ಕುಣಿತ. ಅಂದ್ರೆ ಜನಪದ ಲಿಬರಲ್, ಬಾರಿ ಲಿಬರಲ್ ಆಗಿ ಇರ್ತಕ್ಕಂಥ ಹೋಗ್ತಕ್ಕಂಥ ರೀತಿಯ ಒಂದು ಜನಪದ ಕಾವ್ಯವನ್ನ, ಜನಪದ ಕಲಾ ಪ್ರಕಾರವನ್ನ, ಜನಪದ ಆರಾಧನೆಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಜನಪದ ಆರಾಧನೆಗಳನ್ನ ಪ್ರಶ್ನೆ ಬಂದಾಗ ದೈವಾರಾಧನೆ, ಭೂತಾರಾಧನೆ, ನಾಗಾರಾಧನೆ ಇವೆಲ್ಲವೂ ಜನಪದದ ಭಾಗ, ಜನಪದದ ಭಾಗ. ನಾವೀಗ ಜನಪದದ ಭಾಗವಾಗಿರೋದಕ್ಕೆಲ್ಲ ಬೇರೆ ಬೇರೆ ಸ್ವರೂಪವನ್ನು ಕಟ್ಟಿ ದೊಡ್ಡ ದೊಡ್ಡ ಫ್ಲೆಕ್ಸ್ ಬ್ಯಾನರ್ ಎಲ್ಲ ನೇತಾಕಿ ಆ ಭೂತಗಳು ಆ ದೈವಗಳೆಲ್ಲ ಊರಿಗೆ ಬರೋದ್ರೊಳಗೆ ಇವು ಸಿಕ್ಕಾಪಟ್ಟೆ ನಾವು ಕುಣಿಸಿ ಏನೇನೋ ಮಾಡ್ತೀವಿ, ಕರೆಕ್ಟ್ ಅಲ್ಲ? ಆದ್ರಿಂದ ಅದನ್ನು ಜನಪದೀಯ ನೆಲೆಯಲ್ಲಿ ನೋಡಿದಾಗ, ನಾಗಾರಾಧನೆ ಮಾಡ್ತಕ್ಕಂಥ ಜನರು ಜನಪದೀಯ ನೆಲೆಯಲ್ಲಿ ನೋಡಿದಾಗ ನಾಗಾರಾಧನೆಯ ನೆಪದಲ್ಲಿ ಅದಕ್ಕೆ ಸಿಮೆಂಟ್ ಕಟ್ಟೆಯನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಜನಪದರಿಗೆ ಗೊತ್ತು ನಾಗನಿಗೆ ಸಿಮೆಂಟ್ ಉಸಿರು ಕಟ್ಟಿಸುತ್ತೆ ಅನ್ನುವಂಥದ್ದು ಜನಪದರಿಗೆ ಗೊತ್ತು. ಹಾಗಾಗಿ ನಾಗಾರಾಧನೆಯವರು ನಿಜವಾದ, ನಾವು ಜನಪದಕ್ಕೆ ಹೋದ್ರೆ ನಾವು ನಾಗಾರಾಧನೆ ಮಾಡುವ ನೆಪದಲ್ಲಿ ಇದ್ದವರು ನಾವು ಹೊಸ ಕಟ್ಟೆಯನ್ನು ಕಟ್ಟಿ ನಾಗಾರಾಧನೆ ಮಾಡೋದಿಲ್ಲ. ಅದೇನಂದ್ರೆ ಯಾವುದು ಬಿಡಲುಗಳು ಮರದ ಬುಡದಲ್ಲಿ ಇದ್ದಿರ್ತಕ್ಕಂಥ ನಾಗರ ಕಲ್ಲಿಗೆ ತುಂಬಾ ಪ್ರೀತಿಯಿಂದ ನಮಸ್ಕಾರ ಮಾಡಿ ನಾಗಪ್ಪ ಆಶೀರ್ವಾದ ಮಾಡುವಂತ ಬರ್ತೀವಿ. ನಾವು ಯಾವಾಗ ಜನಪದೀಯ ಧರ್ಮವನ್ನು ಅರ್ಥ ಮಾಡ್ಕೊಳ್ಳದೆ ಈ ಸಾಂಸ್ಥಿಕ ಧರ್ಮದ ನೆಲೆಯಲ್ಲಿ ನೋಡಿದಾಗ ನಾಗ ಒಳಗಡೆ ಕೂತಿರ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಶೀಲಕ್ಕ ಸುತ್ತ ಸಿಮೆಂಟ್ ಹಾಕಿ ಕಾಂಕ್ರೀಟ್ ಮೆತ್ತ ಬಿಟ್ರಂದ್ರೆ ಒಳಗಡೆ ನಾಗಪ್ಪ ಒಳಗೆ ಹೌದಾ? ನಿಜಕ್ಕೂ ಹೇಳ್ತೇವೆ. ಆದ್ರಿಂದ ಈ ಆಚರಣೆಗಳನ್ನು ನಾವು ಜನಪದೀಯವಾಗಿ ನೋಡಬೇಕು. ಈ ಆಚರಣೆಗಳನ್ನು ನಾವು ಜನಪದೀಯವಾಗಿ ನೋಡಿದಾಗ ನಾವು ಪರಿಸರ ಪ್ರೇಮಿಗಳಾಗ್ತೀವಿ. ಅಂಟಿಗೆ ಪೆಂಟಿಕೆಯನ್ನು ಜನಪದೀಯವಾಗಿ ನೋಡಿದಾಗ ನಾವು ಪರಿಸರ ಪ್ರೇಮಿಗಳಾಗ್ತೀವಿ. ನನಗೊಂದು ಸಿಕ್ಕಿದ್ದು ಒಂದು ಗೂಟ, ಒಂದು ಕೋಲು, ಒಂದು ಹಣತೆ ಇಟ್ಕೊಂಡು ಹೋಗ್ತೀವಿ. ಅದಕ್ಕೆ ನೀವು ಶಿಷ್ಟಾಚಾರಗಳನ್ನು ಕಲ್ಪಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂತಂದ್ರೆ ಆ ಅಂಟಿಗೆ ಪೆಂಟಿಕೆ ಅನ್ನುವಂಥದ್ದು ಒಂದು ಹುಸಿ ಧಾರ್ಮಿಕ ಆಚರಣೆಯ ಸ್ವರೂಪವನ್ನು ಪಡೆದು ತನ್ನ ಜನಪದೀಯ ಅಸ್ತಿತ್ವವನ್ನ ಜನರ ಪದವಾಗುವುದನ್ನ ನಾವು ತಡೆಗಟ್ಟುತ್ತೇವೆ. ಅದನ್ನು ಜನರ ಪದವಾಗಿ ಆಗ್ಬೇಕು ಅಂತಂದ್ರೆ ಈ ಧರ್ಮಣ್ಣ ಅಂತಾರಪ್ಪ ಜನಪದ ಒಂಟಿಗೆ ಪೆಟ್ಟಿಗೆ ಹೋಗೋರು, ನಾನು ಸುಮಾರು ಸತ್ಯ ಅದವರು ಹೀಗೆಲ್ಲ ಈಗ ಸ್ವಲ್ಪ ಈ ಪೇಟೆಲ್ಲ ಸ್ಪರ್ಧೆ ಮಾಡಿದ್ಮೇಲೆ ಅವರೆಲ್ಲ ಐರನ್ ಮಾಡಿದ ಪಂಚೆ ಐರನ್ ಮಾಡಿ ಶರ್ಟು ಇದೆಲ್ಲ ಹಾಕಿ ಕೆಲವರು ಓದೋ ಪಕ್ಷ ಶಾಲೆಲ್ಲ ಹಿಂಗೆ ಹಾಕೊಂಡು ನಮ್ಗೆ ಗೊತ್ತಾಗುತ್ತೆ ಈ ಟೀಮ್ ಈ ಪಕ್ಷ ಈ ಟೀಮ್ ಈ ಪಕ್ಷ ತಮಾಷೆಗಳು ಯಾರು ಉಪನ್ಯಾಸ ಗೊತ್ತಾಗುತ್ತೆ. ಹಾ ಸಂತೋಷ ಇವ್ರದೆಲ್ಲ ಸೇರಿ ಇಂಥದ್ದು ಶಾಲು, ಹಂಗಾಗಿ ಇವ್ರು ಇಂಥ ಪಾರ್ಟಿ, ಇವ್ರದ್ದು ಇಂಥ ಶಾಲೆ ಇದೆ, ಹಂಗಾಗಿ ಇಂಥ ಪಾರ್ಟಿ. ಜಡ್ಜ್ಮೆಂಟ್ ಕೂತ ವೆಂಕಟೇಶ್ ಅಂತವ್ರು ಹೇಳ್ತಿರ್ತಾರೆ ಸುಧೀರ್ ಮಂದ್ಕೂಡ್ ನಿಮ್ಮ ಪಾರ್ಟಿ ಅವ್ರು ಚೆನ್ನಾಗಾಯ್ತು ಅವ್ರು. ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದರ ಜನಪದೀಯ ಸ್ಪರ್ಶವನ್ನು ನೀವು ತೆಗೆದಾಗ ಈ ರೀತಿಯಾದಂಥ ತೋರಗಾಣಿಕೆಯ ನಿಲುವು ಬಂದಾಗ ಆ ಕೃಷಿ ಮೂಲದ ಸಂಸ್ಕೃತಿ ಹೋಗಿ ಅದೊಂದು ಹೊಸ ಸಾಂಸ್ಥಿಕ ವ್ಯವಸ್ಥೆಗೆ ಬಂದಾಗ ಅದು ಜನಪದೀಯ ಜನರ ಧ್ವನಿ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಜನರ ಧ್ವನಿ ಆಗಬೇಕು ಅಂತ ಧರ್ಮನ ಸಾಯಂಕಾಲ 5 ಗಂಟೆವರೆಗೆ ತೋಟದಲ್ಲಿ ಗದ್ದೆಲ್ಲ ಕೆಲಸ ಮಾಡಿದ್ರೆ ತಗೊಂಡು ಬಾರಿ ಗಂಟೆಗೆ ಬೆಂಟ್ಗೆ ಹೋಗೋಣ ಅನ್ಬೇಕು, ಒಂದು ಶೇಡ್ ನೆತ್ತ ಹಾಕಬೇಕು, ಟವಾಲಿಗೆ ಹಾಕಬೇಕು, ಬರ್ತೇವೆ. ಕರೆಕ್ಟ್ ಅಲ್ಲಿ ಈ ಜಡ್ಜ್ಮೆಂಟಿಗೆ ಕೂತವರಿಗೂ ಕಷ್ಟ. ಇವ್ರು ಹಂಗಾಗಿ ಚಂದ ಶರ್ಟ್ ಯಾರು ಮಾಡಿರ್ತಾರೆ, ಪಂಚೆ ಯಾರು ಹಾಕಿರ್ತಾರೆ, ಒಳ್ಳೆ ಶಾಲೆ ಯಾರದವ್ರಿಗೆ ಬಹುಮಾನ. ನಾನು ಜಡ್ಜ್ಮೆಂಟಿಗೆ ಕೂತ್ರೆ ಏನ್ ಮಾಡ್ತೀನಿ ಅಂದ್ರೆ ಯಾರ್ಯಾರು ಕೊಳೆ ಕೊಳೆಯಾದಂತ ಟವಲ್ಗಳನ್ನ ಹಾಕೊಂಡು ಯಾರ್ಯಾರು ಬೇರೆ ಬೇರೆ ಬಣ್ಣದ ಟವಲ್ಗಳನ್ನ ಹಾಕೊಂಡು ಬಂದಿದ್ದಾರೆ ಅವ್ರಿಗೆ ಅಂತೇಳಿ ಹೇಳ್ತೀನಿ ಬಹುಮಾನ ಜಗ ಹೌದಲ್ಲ. ಇದು ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಸಂಗತಿ ಜನಪದದ ನೆಲೆಗಳನ್ನ ನೋಡುವಾಗ ಅನ್ನುವಂಥದ್ದನ್ನ ಹೇಳ್ತಾ ಮತ್ತು ತುಂಬಾ ಹೊತ್ತಾಗಿದೆ ಮತ್ತು ಕರೆಂಟು ಸಹಿತ ಎಚ್ಚರಿಕೆ ಕೊಡ್ತಾ ಇದೆ. ನಿಲ್ಲಿಸಿ ಸಭೆ ನಿಲ್ಲಿಸಿ ಸಭೆ ನಿಲ್ಲಿಸಿ ಆಶಂಸನ್ನು ಕೊಟ್ಟಿದ್ದೆ. ಸಭೆ ನಿಲ್ಲಿಸೋಣ, ಜನಪದ ಬಗ್ಗೆ ಮುಂದೆ ಹೆಚ್ಚು ಹೆಚ್ಚು ಮಾತಾಡೋಣ. ಆಶೀಷಲ್ಲೂ ನಾನು ಪ್ರಾಮಾಣಿಕ ವಿನಂತಿ ಮಾಡ್ತೀನಿ ಕಟ್ಟಿ ಮತ್ತು ಸೂಕ್ಷ್ಮವಾಗಿ ಸೂರ್ಯ ಅವರು ಹೇಳೋದು ಏನಂತ ಈಗ ಕೆಲವು ಈ ಕರ್ಮ ಈಗ ಎಲ್ಲೆಲ್ಲ ಹೋಗ್ಬಿಟ್ರಂದ್ರೆ ಒಂದೂರಲ್ಲಿ ಒಂದು ನೋಡಬೇಕು. ನೀವು ನಾಳೆ ಬೆಳಿಗ್ಗೆ ಏನಾದರೂ ಹೆಣ ಹೊರುವ ಸಂಘ ಅಂತ ಮಾಡಿ
ಮಾರನೇ ಹೆಣ ಸಣ್ಣ ಉಕ್ಕು ಊಟ ಅಂತ ಮತ್ತೊಂದು ಕಾಟ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಕ್ಕೆ ನಾಳೆ ಊರಲ್ಲಿ ಕುತ್ಕೊಂಡು ಏನ್ ಶಿವಣ್ಣ ನಾಳೆ ಎಲ್ಲರೂ ಕುತ್ಕೊಂಡು ಎಲ್ಲ ಸೇರಿ ನಾವೆಲ್ಲ ಒಟ್ಟಾಗಿರೋಣ ಅಂತ ಹೇಳಿ ಆಯ್ತಲ್ಲ ಎಲ್ಲ ಸೇರಿಸ್ಕೊಂಡು ನಾವೆಲ್ಲ ಸೇರಿ ಮಾರಯ್ಯ ಎಲ್ಲರೂ ಸೇರಿ ಶಿಂಕೆಯಲ್ಲಿ ಹೆಣ ಜನರ ಅವಶ್ಯಕತೆ ಬೇಕಾಗ್ತದೆ, ಆದ್ರಿಂದ ನಾವೊಂದು 20 ಜನ ಸೇರಿ ಹೆಣ ಹೊರಡುವವರ ಸಂಘ ಅಂತ ಮಾಡಿದ್ವಿ. ಮಾರನೇ ದಿವಸ ಬೆಳಿಗ್ಗೆ ಮತ್ತೊಂದು ನ್ಯೂಸ್ ಬಂದಿರ್ತದೆ, ಇವ್ರದ್ದು ಹೆಣ ಹೊರುವವರ ಸಂಘ ಉದ್ಘಾಟನೆ, ಮತ್ತೊಬ್ರು ಪೂರ್ವಭಾವಿ ಸಭೆ ಕರೆಯಲಾಗಿದೆ, ಹೆಣ ಹೊರುವವರ ಸಂಘ ಮತ್ತೊಂದು. ಇದು ಇದ್ದಂತೆ ಆಶಿಸು. ಆದ್ರೆ ಇದರಲ್ಲಿ ಹೇಗಿರ್ಬೇಕು ಅಂತಂದ್ರೆ, ಆಯ್ತು ಕಣಯ್ಯ ನೀನ್ ಹೆಣ ಹೊರಕ್ ಹೋಗ್ತಿದ್ಯ, ಆಯ್ತು ಅವಾಗ ನಾನು ಬರ್ತೀನಿ, ನಿನ್ನಲ್ಲಿ ಜನ ಇಲ್ದಿದ್ರೆ ನಾನು ಬರ್ತೀನಿ, ನನ್ನ ಸಂಘದಲ್ಲಿ ಜನ ಇಲ್ದಿದ್ರೆ ನೀನ್ ಬಾ ಅನ್ನುವಂತ ಒಂದು ಕೊಡು ಕೊಟ್ಟು ಹೇಳಿಕೆಯನ್ನು ತಗೊಳ್ಳೋ ಹೋಗೋದೇ ಈ ಸಮಾಜದ ಒಂದು ಭಾರಿ ದೊಡ್ಡ ತುರ್ತು ಮತ್ತು ಅನಿವಾರ್ಯತೆ ಅನ್ನುವಂಥದ್ದು ಕರೆಕ್ಟ್ ಅಲ್ಲ. ಇದು ನಾನು ಶೃಂಗೇರಿ ಸ್ವಲ್ಪ ನಾನು ಇದನ್ನ ಹೇಳೋದು ಮತ್ತೆ ನಿನ್ನೆ ಈಗ ಆಚಾರ ಕುಮಾರ್ ನಮ್ಗೆ ಇವೆಲ್ಲ ಈ ಓಟಿಂಗ್ ಪರಿಣಿ ಈ ಟಿ ವಿ ಅವ್ರದ್ದು ಲೈವ್ ಹೋಗ್ತಿರ್ತದಲ್ಲ, ಇದೆಲ್ಲ ಸಮಸ್ಯೆ ಆಗೈತಿ. ಸ್ಟ್ರೈಟ್ ಹೇಳೋದು ಹೇಳಿ ಕೆಲವರು ಕೂತವ್ರು ಇರ್ತಾನೆ ನನಗೇ ಹೇಳಿದ್ದೆ ಬೇಕಾದ್ರೆ ಇದು ನನಗೇ ಹೇಳಿದ್ದೆ ಅದಕ್ಕೆ ಸುದಿ ಬರಲಿ ನೆಕ್ಸ್ಟ್ ಕಲಿಸ್ತಿರ್ಪ. ಆದ್ರೆ ನಾವು ಸತ್ಯ ಹೇಳದೆ ಇರಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಅಕ್ಕ? ಸತ್ಯ ನಮ್ಗೆ ಹೇಳ್ಬೇಕಾಗ್ತದೆ. ಎಲ್ಲಿ ಹೋದ್ರೂ ಸಹಿತ ಈ ರೀತಿ ಒಂದು ಗುಂಪುಗಾರಿಕೆ ಹೀಗೆಲ್ಲ ನಡೀತಾ ಇರ್ತಕ್ಕಂಥದ್ದು ಇರುತ್ತೆ. ಅದಕ್ಕೆ ಸೂರ್ಯ ಅವರು ತುಂಬ ಚೆನ್ನಾಗಿ ಹೇಳಿದ್ರು, ಅದೇನಾದ್ರೂ ಇರಲಿ ನೀನೀಗ ಯುವಕ ಆಗಿದೆ, ನಿನ್ಗಿಂತ ಹಿರಿಯರು ಯಾರು ತಕ್ಕಾರ ಹಣ ಏನಾದ್ರು ಇರಲಿ ತಪ್ಪು ಒಪ್ಪು ಇದ್ರೆ ಏನಾದ್ರು ಹಂಚ್ಕೊಳ್ಳಲ್ಲ ಬಾ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಏನು ಜನಪದ ಕಾವ್ಯ ಅದನ್ನೇ ಕಳಿಸಿದ್ದೆ. ನನ್ನ ತಪ್ಪು ಮಾಡಲಿ ನೆನಪು ಮಾಡಲಿ ಏನಾದ್ರು ಮಾಡಿ ಕ್ಷಮಿಸಿ ನನ್ನನ್ನು ಆಶೀರ್ವಾದ ಮಾಡಯ್ಯ ಅಂತ ಕೇಳ್ತಕ್ಕಂಥದ್ದು ಆ ಜನಪದ. ಮತ್ತು ಸೋಲಿಸಬೇಡ ಗೆಲ್ಲಿಸಯ್ಯ ಅಂತ ವಿನಂತಿ ಮಾಡತಕ್ಕಂಥದ್ದೇ ಜನಪದ. ಜನಪದ ಅಂದರೆ ಒಂದು ವಿನಮ್ರವಾದದ್ದು, ಜನಪದ ಅಂತಂದರೆ ಒಂದು ಮಮತಾಮಯಾಗಿರ್ತಕ್ಕಂಥ ಸಂಸ್ಕೃತಿ. ಹಾಗಂತ ಆಶೀಸು ಕಟ್ಟುವಿಕೆಯ ಭಾಗವಾಗಬೇಕು. ಹಾಗಾಗಿ ಸ್ಯಾಕ್ಸೋಫೋನ್ ಅವನು ಬುದ್ಧಿವಂತ, ಸ್ಯಾಕ್ಸೋಫೋನ್ ವಿದೇಶಿ, ಇದು ನಿಮ್ಗೆ ಗೊತ್ತಿರಲಿ, ಸ್ಯಾಕ್ಸೋಫೋನ್ ದೇಶಿ ವಾದ್ಯ ಅಲ್ಲ. ಬಟ್ ನಿಮ್ಗೆ ಕೊಳಲು ಬಾರಿಸ್ತಾ ಇದೆ ಅಲ್ವೇ, ಕೊಳಲು ಬಾರಿಸ್ತಾ ಇದೆ ಅವಂದೇ ವಾದ್ಯ. ಹಂಗಾಗಿ ನಾವೀಗ ಅದನ್ನ ಎಲ್ಲ ಸತಿ ಹೇಳ್ತಾ ಇರ್ತೀವಿ ನಾವು ಸ್ಯಾಕ್ಸೋಫೋನ್ ವಾದಕರು ನೋ ಕರಿಬಾರ್ದು, ನಾವು ಜನಪದ ಏನಾದ್ರೆ ವಾದ್ಯ ವೃಂದ ಅಂತ ಹೇಳಿ ವಾದ್ಯ ತಂಡ ಅಂತ ಹೇಳೋದು, ಓಲಗ ಮೇಳ ಅಂತ ಹೇಳ್ಬೇಕು ಅಲ್ವೇ. ಹಾ ನಾವು ಆಶಿಷ್ ದೇವಾಡಿಗರು ಜನಪದ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಶ್ರೇಷ್ಠ ಸ್ಯಾಕ್ಸೋಫೋನ್ ವಾದಕರು ಅಂತ ಹೇಳಿದ್ರೆ ಕಾಂಟ್ರಡಿಕ್ಷನ್ ಸ್ಟಾರ್ಟ್ ಆಗ್ತದೆ. ನಮಗೆ ಅವ್ರು ಕೊಳಲು ಮುಖ್ಯ ಕರೆಕ್ಟ್ ಅಲ್ಲಿ. ಹಾಗಂತ ಸ್ಯಾಕ್ಸೋಫೋನ್ ವಿರೋಧಿ ಅಲ್ಲ ನಾನು, ಅದು ಒಳಗೊಳ್ತಾ ಇದೆ ಹೇಗೆ ಮುಂದೊಂದು ದಿವಸ ಸ್ಯಾಕ್ಸೋಫೋನ್ ಜನಪದೀಯವಾಗ್ತದೆ. ಯಾವ ರೀತಿ ಜನಪದೀಯ ಆಗುತ್ತೆ ಅಂತಂದ್ರೆ, ಶೃಂಗೇರಿಯ ರಥೋತ್ಸವದ ಸಂದರ್ಭದಲ್ಲಿ ಸ್ಯಾಕ್ಸೋಫೋನ್ ನುಡಿಸ್ತಿರುವಂತದ್ದು ಒಂದು ಜನಪದ ಸಂಸ್ಕೃತಿಯ ಭಾಗವಾಗಿತ್ತು, ಚರ್ಚೆ ಮಾಡ್ತೀವಿ. ಈಗ ನಾವು ಇಟ್ ಇಸ್ ಫ್ಯಾನ್ಸಿ ಅಲ್ವಾ, ಆ ಫ್ಯಾನ್ಸಿ ನಾವು ಒಪ್ಕೋತಾ ಇದೀವಿ, ಸಂತೋಷ ಖುಷಿ. ಇಲ್ಲಾಂದ್ರೆ ಇವೆಲ್ಲ ಇದೆಯಲ್ಲ ನಾಗೇಶ್ ಮಾತ್ರ ಭಾರಿ ಅಪಾಯ ಇವನ್ನೆಲ್ಲ ನಾವು ಮಾತಾಡೋದು. ಈ ಸಾಂಸ್ಕೃತಿಕ ವರ್ಗೀಕರಣ ಮತ್ತು ಸಾಂಸ್ಕೃತಿಕ ಒಳಗೊಳ್ಳುವಿಕೆ ಇದೆಯಲ್ಲ, ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಸೂಕ್ಷ್ಮವಾದದ್ದು. ಆ ರೀತಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಕೊಳಲು ಭಾರಿ ಚಂದ, ನಾನೊಂದು ಹೇಳಕ್ಕೆ ಮುಗಿಸ್ತೀನಿ. ನಮ್ಮ ಎಸ್ ಎಸ್ ವೆಂಕಟೇಶ್ ನಾವೆಲ್ಲ ಸೇರಿ ನಮ್ಮ ಲಾಯರ್ಗಳಿಗೆ ಒಂದು ಕಾಂಪಿಟೇಷನ್ ಇತ್ತು ಉಡುಪಿ. ಏ ವೆಂಕಟೇಶ್ ಬಿಡಪ್ಪ ರಾಜ್ಯ ಮಟ್ಟದ್ದು, ನಾನೇನು ಮಾಡಿಬಿಟ್ಟೆ ಇವ್ರು ಇಲ್ಲಂದ್ರೆ ಭಾರಿ ಕಲಾವಿದ ಅಲ್ವಾ, ಇವ್ರು ಚಿಕ್ಕಮಗಳೂರಿಂದ ಒಂದು ತಂಡ ತಗೊಂಬರ್ತಾರೆ ಅಂತೇಳಿ ಮುಂಚಿನ ಜಗ ಇವ್ರಿಗೆ ಫೋನ್ ಮಾಡಿಬಿಟ್ಟೆ. ವೆಂಕಟೇಶ್ ಅಣ್ಣ ನೀವು ಹೆಂಗಿದ್ರೆ ನಮ್ಮ ಪಪ್ಪ ತಾಲೂಕಿನವರಲ್ಲ, ಬನ್ನಿ ಬನ್ನಿ ನಮ್ಮ ಟೀಮಲ್ಲೇ ಮಾಡೋಣ ಅಂತ ಇವ್ರು ನಮ್ಮಿದ್ದವರೆಲ್ಲ ಕೇಳೋದು ಯಾಕೆ ಬರ. ಒಬ್ಬ ಕಾಂಪಿಟೇಟರ್ ಕಡಿಮೆ ಮಾಡ್ಬೇಕು, ಆ ಕಾಂಪಿಟೇಟರ್ ನಮ್ಮ ತಂಡಕ್ಕೆ ಬಂದ್ಬಿಟ್ರೆ ನೋ ಪ್ರಾಬ್ಲಮ್ ಆಯ್ತು ಅಂತ ತಂಡ ತಗೊಂಡು ಹೋದ್ರು. ತಂಡ ತಗೊಂಡೋಗಿ ಒಂದು ನಮ್ದೊಂದು ರೂಪಕದಲ್ಲಿ ಕೃಷ್ಣ ಪಾತ್ರ ಮಾಡಿಕೊಟ್ಟಿದ್ದು ಒಬ್ಬಕ್ಕಿಲ್ಲ, ಹೆಸರು ಬೇಡ ನೆಂಟ್ರೆಲ್ಲ ಇದ್ದಾರೆ ಮತ್ತೆ ಅವ್ನಿಗೆ ಇವ್ರು ಬೇರೆ ತರ ಹೇಳ್ಕೊಟ್ಟು ಅನ್ಸಿ ಹೇಳ್ಕೊಟ್ವಿ ಹೇಳ್ಕೊಟ್ವಿ ಅವನಿಗೆ ಒಂದು ಚಂದ ಕೊಳಲು ಮಾಡಿಕೊಟ್ಟಿದ್ರು. ಮತ್ತು ಪ್ರಾಕ್ಟೀಸ್ ನಾವು ಹೇಳಿದ್ವಿ, ನೋಡು ಕೃಷ್ಣ ಕೊಳಲು ಹಿಂಗೆ ಇಟ್ಕೊಂಡು ಹಿಂಗಿಂಗ್ ಅಂತ ನೀವು ಎಂಟ್ರಿ ಕೊಡ್ಬೇಕು ಸ್ಟೇಜಿಗೆ ಅಂತ ಅಂದ್ವಿ. ಅವನ ಗ್ರಾಚಾರಕ್ಕೆ ಆ ಬ್ಯಾಗಲ್ಲಿ ತಂದು ಕೊಳಲು ಎಲ್ಲ ಸಿಕ್ಕಲಿಲ್ಲ, ಬಿಡಿ ಬಿಡಿ ನಡೀತಾ ಇತ್ತಲ್ಲ ಸಿಕ್ಕಲಿಲ್ಲ. ಆಮೇಲೆ ಒತ್ತಾಡ್ತಿದ್ದಾನೆ ಒಬ್ಳು ವಕೀಲರು ಹೆಣ್ಮಗಳು, ಏ ಕೊಳಲು ಹೆಂಗಿದ್ರೆ ಆಯ್ತು ಅಂತ ಹೇಳಿದ್ರು. ಹೋದ್ನು ಒಂದು ಕೋಲ್ ಮೊದಲು ಕೈ ಕೊಟ್ಬಿಟ್ಟು ಹೋಗಿ ಸ್ಟೇಜಿಗೆ ಬಂದು ಹೋಗಿ ಅಂತ. ಇವನಿಗೆ ಗಿಡಿ ಬಿಡಿ ಕೊಳಲು ಹಿಂಗೆ ಹಿಡ್ಕೋಬೇಕನ್ನೋದು ಮರ್ತಾ ಇತ್ತಲ್ಲ, ಈ ಕೊಳಲ್ ಕೋಲ್ ಒಂದು ಹಿಂಗೆ ಹಿಡ್ಕೊಂಡು ನಿಂತ ಬಂದ ಸ್ಟೇಜ್ ನಿಂತ ಬಂದ. ನಾವು ಸಂಜೆ ಬಹುಮಾನ ಬಂದ್ಬಿಡ್ತು ನಮ್ಗೆ, ಓ ಪ್ರಥಮ ತೃತೀಯ ಬಹುಮಾನ ಬಂದ್ಬಿಡ್ತು, ಬೆಸ್ಟ್ ಎಂ ಸಿ ಅವಾರ್ಡ್ ಎಲ್ಲ ಬಂದ್ಬಿಡ್ತು ಖುಷಿ. ಸಂಜೆ ಬಂದು ಊಟ ಮಾಡ್ತಾ ವಿಮರ್ಶೆ ಮಾಡ್ಬಾರ್ದಲ್ಲ. ಅವಾಗ ನಾನು ಅವ್ರ ಕೇಳಿದೆ, ನಾನೇ ಎಲ್ಲ ಹೇಳಿ ಬಣ್ಣ ಬಣ್ಣದ ಕೊಳಲೆಲ್ಲ ಮಾಡಿಕೊಟ್ರೆ ಅದೂ ಕಳ್ಕೊಂಡು ಮನೆಗೆ ಕೋಲ್ ಹಿಡ್ಕೊಂಡು ಮನೆ ಪಕ್ಷ ಹಿಂಗೆ ಹಿಡ್ಕೊ ಬರಬಾರ್ದೆ ಹಿಂಗೆ ಹಿಡ್ಕೊಂಡು ಯಾಕೆ ಬಂದಿಯಾ ಅಂತ. ಅವ್ನು ಎಂಥ ಒಂದು ಉತ್ತರ ಕೊಟ್ಟ ಅಂದರೆ
ಸುದೀ ಜಾಸ್ತಿ ಮಾತಾಡ್ಬೇಡ ನೀನು ಅಂದ್ರೆ ನಾನು ಹೇಳ್ತೀನಿ ಎಂತ ಕುಮಾರ ಏ ಕೃಷ್ಣ ಹಿಂಗೆ ಕೊಳದ ಇಟ್ಕೊಂಡು ಹೇಳಾರಂತ ನೀನು ಫೋಟೋ ತೆಗಿಸಿ ಕಳಿಸಿದ್ದೀನಿ ಕೃಷ್ಣ ಒಂದು ಸತಿ ಹಿಂಗು ಹುತ್ತಿದ್ದ ಶಿಷ್ಟವಾದಂತ ನಿಲುವಿನಿಂದ ಬೇರೆ ತರದ ಯೋಚನೆ ಮಾಡಿದ್ದೀನಿ ಅದು ಜನಪದ ಅಂತ ಕರೆಕ್ಟ್ ಅದು ಜನಪದ ಅಂತ ಹೇಳ್ತಾ ಇನ್ನೊಂದು ಪುಟ್ಟ ಉದಾಹರಣೆ ನಿಮ್ಗೆ ಒಂದು ರಾಮಾಯಣದ ನಾಟಕ ನಡೆಯುತ್ತೆ ಜನಪದ ನಡೆದಿದೆ ಆ ನಾಟಕದ ಡೈಲಾಗ್ ವಿಷಯ ಸೀತೆಯನ್ನ ವನವಾಸ ಕಳಿಸ್ಬೇಕು ತೀರ್ಮಾನ ಆಗಿದೆ ಸೀತೆಯನ್ನು ವನವಾಸ ಕಳಿಸ್ಬೇಕಾದ್ರೆ ಸೀತೆ ಕೇಳ್ತಾಳೆ ರಾಮನಂತ ರಾಮ ನಾನು ಯಾಕೆ ವನವಾಸಕ್ಕೆ ಹೋಗ್ಬೇಕು ಆ ಜನಪದ ನಾಟಕದಲ್ಲಿ ಡೈಲಾಗ್ ಬರೀ ಚೆನ್ನಾಗಿದೆ ಅವನು ಏನು ಹೇಳ್ತಾನೆ ಅಂತಂದ್ರೆ ರಾಮನ ಪಾತ್ರದ ಡೈಲಾಗ್ ಬರ್ತಾ ಬಿಟ್ಟಿದೆ ವಾಲ್ಮೀಕಿ ರಾಮಾಯಣದಲ್ಲಿ ವನವಾಸಕ್ಕೆ ಹೋಗಿದ್ದು ಹೌದು ಅಂತಂದ್ರೆ ಇಲ್ಲೂ ಹೋಗ್ಬೇಕು ಇದು ಜನಪದ ಜನಪದ ಇಂತಹ ನಡುವೆ ಇರ್ತಕ್ಕಂಥದ್ದು ಜನಪದ ನನ್ನ ವಕೀಲ ಮಿತ್ರ ನನಗೆ ಹೇಳಿದ್ರಲ್ಲ ನಿಮ್ಗೇನು ಕೃಷ್ಣ ಹಿಂಗೆ ಊದುದು ಅಂತ ಕೊಳಲ್ ಹೇಳಿ ತೋರಿಸಿದಾರ ಕೃಷ್ಣ ಅವಾಗ ಹಿಂಗೂ ಊದ್ತಿದ್ದೆ ಗೊತ್ತಾ ಅಂತ ಹೇಳಿದ್ದೀಯಲ್ಲ ಅದು ಜನಪದ ಹಾಗಾಗಿ ಒಂದು ಜನಪದವಲ್ಲ ಜನಪದ ಅನ್ನುವಂಥದ್ದು ಮಹಾಕಾವ್ಯ ಮಹಾ ಬದುಕು ಅದೊಂದು ಧರ್ಮ ಅದೊಂದು ಸಂಸ್ಕೃತಿ ಅದರ ವಾಹಕರಾಗಿ ನಾವೆಲ್ಲರೂ ಇರೋಣ ಒಳ್ಳೆಯ ಥರದಲ್ಲಿರೋಣ ಒಳ್ಳೆಯದಾಗಿರೋಣ ಒಟ್ಟಿಗೆ ಬಾಳೋಣ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ನಮಗೆ ಹೇಳೋದೇ ಜನಪದ ಥ್ಯಾಂಕ್ ಯು ಥ್ಯಾಂಕ್ ಯು.